Namaste and welcome to BioStudies. In the previous video, we have studied about the fertilization. Phalikarana henge agutte anta bere bere steps iridvalla adellavannu study madidivi. And at the end, syngamy andre alli exactly male matte female iddu gamete iddu nucleus enirutte pronucleus adereddu fuse aagi ondu yugmaja athwa zygote anna form madutte anta kaltidivi. Now, which is the place of fertilization? Female reproductive system nalli elli fertilization aagta ide, phalikarana elli aagta ide, it is at the ampulla and isthmic junction. So fallopian tube anna tagondre alli baruvantaha ampulla 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 isthmic, ninna spelling wrong aagittu, isthmic junction. So idu NCERT word correct aagi nenpittkobeku. The fertilization takes place at the ampulla isthmic junction of fallopian tube. Now sakashtu steps galanna ninne study madbekadre very very important horagade inda zona pellucida layer irutte anta kaltidvi correct ah olagade enide namdu secondary oocyte ide secondary oocyte and polar body first polar body in form agittu adu kuda ittu. ಈ ಸೆಕೆಂಡರಿ ಊಸೈಟ್ ನಲ್ಲಿ ಮೆಟಾಫೇಸ್ ಸ್ಟೇಜಿಗೆ ಅರೆಸ್ಟ್ ಆಗಿತ್ತು ಅಂತ ನಾವು ಹೇಳಿದ್ವಿ ನೆನಪಿದೆಯಾ. ನೌ ದಿಸ್ ಈಸ್ ದ ಮೆಟಾಫೇಸ್ ಸ್ಟೇಜ್. ಸೊ ಈ ಸ್ಟೇಜಿಗೆ ಸೆಕೆಂಡರಿ ಊಸೈಟ್ದು ಮಿಯೋಸಿಸ್ ಟು ಸ್ಟಾಪ್ ಆಗಿದೆ. ಓಕೆ, ಈ ಝೋನಾ ಪೆಲುಸಿಡಾ ಹೊರಗಡೆ ಏನಿತ್ತು, ಕೊರೋನಾ ರೇಡಿಯೇಟಾ ಸೆಲ್ಸ್. ಓಕೆ, ಈ ಕೊರೋನಾ ರೇಡಿಯೇಟಾ ಸೆಲ್ಸ್ ಮಧ್ಯೆ ಇರುವಂತಹ ಒಂದು ಕೆಮಿಕಲ್ ಯಾವುದದು, ಹ್ಯಾಲ್ಯೂರೋನಿಕ್ ಆ್ಯಸಿಡ್. ಕಂಪ್ಲೀಟಾಗಿ ಒಂದ್ಸತಿ ರಿವಿಷನ್ನು ಆಗಿಬಿಡುತ್ತೆ, ದಯಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಸ್ಕಿಪ್ ಮಾಡಿ ನೋಡಿದರೆ ಅದು ಕನೆಕ್ಷನ್ ನಿಮಗೆ ಗೊತ್ತಾಗಲ್ಲ ಅಂತ. ಈ ಫಿಮೇಲ್ ಗ್ಯಾಮೆಟ್ ಏನಿದೆ, ಇದಕ್ಕೆ ಸ್ಪರ್ಮ್ ಎಂಟ್ರಿ ಆಗುತ್ತೆ. ಸಿ, ಫಸ್ಟ್ ಸ್ಟೆಪ್ಪು ಓವ್ಯುಲೇಷನ್ ಇತ್ತು. ಓವ್ಯುಲೇಷನ್ ಆದಮೇಲೆ ಸ್ಪರ್ಮು ಫಿಮೇಲ್ ವೆಜೈನಾಕ್ಕೆ ಅವು ಟ್ರಾನ್ಸ್ಫರ್ ಆಗ್ತವೆ. ಯಾವುದದು ಇಜಾಕ್ಯುಲೇಷನ್ ಅಥವಾ ಇನ್ಸೆಮಿನೇಷನ್ ಅಂತ ನಾವು ಹೇಳಿದ್ವಿ. ಸ್ಪರ್ಮು ವೆಜೈನಾಯಿಂದ ಯುಟರಸ್ ಕಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಕೆಪಾಸಿಟೇಷನ್ ಆಗುತ್ತೆ ಸ್ಪರ್ಮುದು. ಕೆಪಾಸಿಟೇಷನ್ ಆದಮೇಲೆ ಸ್ಪರ್ಮು ಎಕ್ಸಾಕ್ಟ್ಲಿ ಕೀಮೋ ಅಟ್ರಾಕ್ಷನ್, ಸ್ಪೀಸೀಸ್ ಸ್ಪೆಸಿಫಿಕ್ ಕೀಮೋ ಅಟ್ರಾಕ್ಷನ್ ಆಗಿ ಎಗ್ ಕಡೆ ಅದು ಅಟ್ರಾಕ್ಟ್ ಆಗುತ್ತೆ. ಯಾವುದು, ಸ್ಪರ್ಮ್. ಸೊ ಇಲ್ಲಿ ನಾವು ಸ್ಪರ್ಮನ್ನು ಕೂಡ ತೆಗೆದು ಬಿಡೋಣ. ನೋ, ದಿಸ್ ಈಸ್ ದ ಸ್ಪರ್ಮ್ ಹೆಡ್ ಮಿಡಲ್ ಪೋರ್ಷನ್ ಆ್ಯಂಡ್ ದಿಸ್ ಈಸ್ ದ ಟೇಲ್ ಪೋರ್ಷನ್. ಇದು ನ್ಯೂಕ್ಲಿಯಸ್ ಆ್ಯಂಡ್ ಮುಂದ್ಗಡೆ ಏನಿತ್ತು, ಇಲ್ಲಿ ಎಕ್ರೋಸೋಮಲ್ ಕ್ಯಾಪ್ ಇತ್ತು ಕರೆಕ್ಟಾ. ಸೊ ಕೀಮೋ ಅಟ್ರಾಕ್ಷನ್ ಆಗಿ ದ ಸ್ಪರ್ಮ್ಸ್ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಎಗ್. ಸೊ ಇದು ಮೂವ್ ಆಗ್ತಾ ಆಗ್ತಾ ಇದು ಆಲ್ರೆಡಿ ಕೆಪಾಸಿಟೇಷನ್ ಆಗಿ ಹೆಡ್ದು ಪ್ಲಾಸ್ಮಾ ಮೆಂಬ್ರೇನು ಡಿಸ್ಟೆಬಿಲೈಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ಒನ್ಸ್ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಎಗ್, ಎಕ್ರೋಸೋಮಲ್ ಕ್ಯಾಪ್ ಕೂಡ ಓಪನ್ ಆಗಿಬಿಡುತ್ತೆ. ಎಕ್ರೋಸೋಮಲ್ ಕ್ಯಾಪ್ ಓಪನ್ ಆಯಿತು ಅಂದರೆ ಅದರದ್ದೆಲ್ಲ ಸಿಕ್ರೀಷನ್ಸ್, ಲೈಟಿಕ್ ಎನ್ಝೈಮ್ಸ್ ಇರ್ತಾವಲ್ಲ, ಅವೆಲ್ಲವೂ ಎಗ್ ಮೇಲೆ ಆ್ಯಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾವ್ಯಾವ ಎನ್ಝೈಮ್ಸನ್ನು ಓದಿದ್ವಿ, ಕೊರೋನಾ ಪೆನಿಟ್ರೇಟಿಂಗ್ ಎನ್ಝೈಮ್, ಹ್ಯಾಲ್ಯೂರೋನಿಡೇಸ್ ಆ್ಯಂಡ್ ಎಕ್ರೋಲೈಸಿನ್. ಸೊ ಈ ಲೇಯರನ್ನು, ಈ ಆ ಎನ್ಝೈಮ್ಸನ್ನು ಇಟ್ಕೊಂಡು ಈ ಒನ್ ಬೈ ಒನ್ ಲೇಯರನ್ನು ಕಟ್ ಮಾಡ್ತಾ, ಡ್ರಿಲ್ ಮಾಡ್ತಾ, ಝೋನಾ ಪೆಲಿಸುಡಾನು ಕಟ್ ಮಾಡ್ತಾ, ಸ್ಪರ್ಮ್ ಅಲ್ಟಿಮೇಟ್ಲಿ ಒಳಗಡೆ ಎಂಟರ್ ಆಗುತ್ತೆ. ಎಲ್ಲಿ, ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್. ಹೌದಾ, ಇದು ಮಿಡಲ್ ಪೀಸ್ ಆ್ಯಂಡ್ ದಿಸ್ ಈಸ್ ದ ಟೇಲ್ ಆ್ಯಂಡ್ ದಿಸ್ ಈಸ್ ದ ಮೇಲ್ ನ್ಯೂಕ್ಲಿಯಸ್. ಸೊ ಇದರಿಂದ ಇಲ್ಲಿ ಫಾಸ್ಟ್ ಬ್ಲಾಕ್ ಆಗುತ್ತೆ. ಎಲ್ಲ ಎಕ್ಸ್ಪ್ಲೇಷನ್ನ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಬೋದು. ನೆಕ್ಸ್ಟು, ಅಲ್ಟಿಮೇಟ್ಲಿ ಈ ನ್ಯೂಕ್ಲಿಯಸ್ಸು, ಸ್ಪರ್ಮದೇನು ನ್ಯೂಕ್ಲಿಯಸ್ ಇದೆ ಅದು ಎಗ್ ನ್ಯೂಕ್ಲಿಯಸ್ಸಿಗೆ ಹೋಗಿ ದೆನ್ ಇದೆರಡೂ ಫ್ಯೂಸ್ ಆಗಿ ಇಲ್ಲಿ ಒಂದು ಝೈಗೋಟ್ ಅಂತ ಆಗುತ್ತೆ. ನೋ, ದಿಸ್ ಈಸ್ ದ ಡಿಪ್ಲಾಯ್ಡ್ ಸೆಟ್ ಆಫ್ ನ್ಯೂಕ್ಲಿಯಸ್ ಕರೆಕ್ಟಾ. ಆಲ್ರೆಡಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇತ್ತು ಎಗ್ ಒಳಗಡೆ, ಸ್ಪರ್ಮು ಅದ್ರದ್ದು ತಂದು ಕ್ರೋಮೋಸೋಮನ್ನು ಕೊಟ್ಟಮೇಲೆ ಟೂ ಸೆಟ್ ಆಫ್ ಕ್ರೋಮೋಸೋಮ್ಸ್ ಆಯಿತು. ಸೊ ನೌ ಇಟ್ ಈಸ್ ಅ ಡಿಪ್ಲಾಯ್ಡ್ ಒನ್. ಸೊ ಇವಾಗ ಏನು ಸೆಕೆಂಡರಿ ಊಸೈಟ್ ಇತ್ತು, ಎಗ್ ಅಟ್ಯಾಚ್ ಆದ ತಕ್ಷಣ ಮಿಯೋಸಿಸ್ ಟೂ ಅನ್ನು ಕಂಪ್ಲೀಟ್ ಮಾಡಿ ಅದು ಮೇಲ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡಿದೆ. ಯಾಕೆ ಈ ವಿಡಿಯೋದಲ್ಲಿ ಇದನ್ನು ನಾನು ಮತ್ತೆ ರಿಪೀಟ್ ಮಾಡಿದ್ದೀನಿ ಅಂತಂದರೆ, ಶಾರ್ಟಾಗಿ, ಬಿಕಾಸ್
ನೆಕ್ಸ್ಟ್ ಹುಟ್ಟುವಂತಹ ಏನು ಜನ್ರೇಷನ್ ಬೇಬಿ ಇದೆ, ಝೈಗೋಟಿಂದ ಏನೊಂದು ಭ್ರೂಣ ಫಾರ್ಮ್ ಆಗುತ್ತೆ, ಆ ಬೇಬಿದು ಏನು ಸೆಕ್ಸ್ ಇದೆಯಲ್ಲ, ಅಂದರೆ ಅದು ಮೇಲೋ ಅಥವಾ ಫೀಮೇಲೋ, ಜೆಂಡರ್ ಏನಿದೆಯಲ್ಲ, ಅದು ಈ ಪಾಯಿಂಟಿಗೇನೆ ಡಿಸೈಡ್ ಆಗೋದು ವೆದರ್ ದಿಸ್ ಝೈಗೋಟ್ ವಿಲ್ ಬಿಕಮ್ ಅ ಮೇಲ್ ಬೇಬಿ ಆರ್ ದ ಫೀಮೇಲ್, ದ ಗರ್ಲ್ ಬೇಬಿ ಆರ್ ದ ಬಾಯ್ ಬೇಬಿ. ಹೆಂಗೆ ಅಂತಂದು ಸ್ವಲ್ಪ ಒಂದ್ಸತಿ ನೋಡ್ಬಿಡೋಣ, ಯಾಕಂದರೆ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಇದೆ. ಸೊ ವಿಲ್ ಟೇಕ್ ಮದರ್ ಓಕೆ ಆ್ಯಂಡ್ ದಿಸ್ ಸೈಡ್ ಫಾದರ್, ಕರೆಕ್ಟಾ? ಮದರ್ ಅಂತಂದರೆ ಸಿ ನಮ್ದೆಲ್ಲ ಸೆಲ್ಸ್ ಏನಿರ್ತವೆ, ಡಿಪ್ಲಾಯ್ಡ್ ಸೆಲ್ಸೇ ಇರ್ತವೆ. ಸೊ ಮದರ್ದು ಡಿಪ್ಲಾಯ್ಡ್ ಕಂಡೀಷನ್ ಓಕೆ ಆ್ಯಂಡ್ ಫಾದರದ್ದು ಡಿಪ್ಲಾಯ್ಡ್ ಕಂಡೀಷನ್. ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸನ್ನು ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, 44 ಪ್ಲಸ್ ಎಕ್ಸ್ ಎಕ್ಸ್, ಇದು ನೀವು ಜೆನೆಟಿಕ್ಸ್ನಲ್ಲಿ ಕೂಡ ಓದ್ತೀರಿ. ಸೊ ಮದರದ್ದು ನಾವು ಸೆಲ್ಸನ್ನು ತೊಗೊಂಡ್ರೆ, ಡಿಪ್ಲಾಯ್ಡ್ ಸೆಲ್ಸನ್ನು ತೊಗೊಂಡ್ರೆ ಟೋಟಲ್ ನಮ್ಮದ್ರಲ್ಲಿ 46 ಕ್ರೋಮೋಸೋಮ್ಸ್ ಇರ್ತವೆ, ಅದರಲ್ಲಿ 44 ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ ಆ್ಯಂಡ್ 2 ಸೆಕ್ಸ್ ಕ್ರೋಮೋಸೋಮ್ಸ್ ಇರ್ತವೆ, ಕರೆಕ್ಟಾ? ಫೀಮೇಲ್ಸ್ನಲ್ಲಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಇದು ಗೊತ್ತಿರೋದು. ಮೇಲ್ಸ್ನಲ್ಲಿ 44 ಪ್ಲಸ್ ಎಕ್ಸ್ ಆ್ಯಂಡ್ ವೈ ಇರುತ್ತೆ, ಇಷ್ಟು ನಮಗೆ ಗೊತ್ತಿದೆ, ಕರೆಕ್ಟಾ? ನಾವು ವೆನ್ ದ ಮದರ್ ಫಾರ್ಮ್ಸ್ ದ ಗ್ಯಾಮೇಟ್ಸ್ ಓಕೆ, ಗ್ಯಾಮೇಟ್ಸ್ ಅಂದರೆ ಇವು ಹೆಪ್ಲಾಯ್ಡ್ ಆಗಬೇಕು, ಕರೆಕ್ಟಾ? ಸೊ ಇದರದ್ದು ಹಾಫ್ ತೊಗೋಬೇಕು ನಾವಿಲ್ಲಿ, 22ದ ಹಾಫ್ ಎಷ್ಟು, ಸಾರಿ 44ದ ಹಾಫ್ ಎಷ್ಟು, 22 ಪ್ಲಸ್ 2 ಎಕ್ಸಲ್ಲಿ 1 ಎಕ್ಸ್ ತೊಗೊಳ್ಳೋಣ. ನಾವು ದೀಸ್ ಆರ್ ದ ಗ್ಯಾಮೇಟ್ಸ್, ಅಂದರೆ ಮದರ್ ಬಾಡಿನಲ್ಲಿ ಫಾರ್ಮ್ ಆಗುವಂತಹ ಗ್ಯಾಮೇಟ್ ಯಾವುದು, ಇದು ಎಗ್ ಅಥವಾ ನಾವು ಊಸೈಟ್ ಅಂತ ಏನು ಹೇಳ್ತೀವಿ, ಓವಮ್ ಅಂತ ಹೇಳ್ತೀವಿ. ಸೊ ಅದರದ್ದು ಕ್ರೋಮೋಸೋಮಲ್ ನಂಬರ್ ಎಷ್ಟಿರುತ್ತೆ, ಹೆಪ್ಲಾಯ್ಡ್ ನಂಬರ್ ಇರುತ್ತೆ, 22 ಪ್ಲಸ್ ಎಕ್ಸ್. ಅದನ್ನೇ ನಾವು ಇಲ್ಲಿ ಫಾದರ್ಗೆ ತೊಗೊಂಡ್ರೆ ಫಾದರ್ನಲ್ಲಿ ಫಾರ್ಮ್ ಆಗುವಂತಹ ಗ್ಯಾಮೆಟ್ ಯಾವುದು, ಸ್ಪರ್ಮ್. ಸ್ಪರ್ಮ್ದಲ್ಲಿ ನಾವೇನು ನ್ಯೂಕ್ಲಿಯಸ್ ತೋರಿಸ್ತೀವಲ್ಲ, ಅಲ್ಲಿ ಕ್ರೋಮೋಸೋಮ್ ಕಂಟೆಂಟ್ ಹೆಂಗಿರುತ್ತೆ, ಅಗೇನ್ ಹೆಪ್ಲಾಯ್ಡ್, 22 ಪ್ಲಸ್ ಎಕ್ಸ್. ಇಲ್ಲಿ ಇನ್ನೂ ಒಂದು 22 ಪ್ಲಸ್ ವೈ. ಯಾಕೆ ಈ ರೀತಿ ಡಿಫ್ರೆನ್ಷಿಯೇಟ್ ಆಯಿತು, ಯಾಕಂದರೆ ಫೀಮೇಲ್ಸ್ನಲ್ಲಿ ಸೆಕ್ಸ್ ಕ್ರೋಮೋಸೋಮ್ ಎರಡು ಸೇಮ್ ಇದ್ದಾವೆ. ಸೊ ಇಲ್ಲಿ ಬರುವಂತಹ ಎಲ್ಲ ಎಗ್ಗು, ಯಾವುದೇ ಮೆನಸ್ಟ್ರಲ್ ಸೈಕಲ್ನಲ್ಲಿ ಎಗ್ ರಿಲೀಸ್ ಆದ್ರೂ ಆ ಪ್ರತಿಯೊಂದು ಗ್ಯಾಮೆಟ್ನಲ್ಲಿನೂ ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಅಷ್ಟೇ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಎಕ್ಸ್ ವೈ ಕ್ರೋಮೋಸೋಮ್ಸ್ ಇರೋದ್ರಿಂದ ಡಿಪ್ಲಾಯ್ಡ್ ಸೆಟ್ಟಲ್ಲಿ ಈ ಡಿಪ್ಲಾಯ್ಡ್ ಸೆಟ್ಟು ಹೆಪ್ಲಾಯ್ಡಿಗೆ ಬಂದಾಗ ಕೆಲವೊಂದು ಸ್ಪರ್ಮ್ಸ್ಗಳಿಗೆ ಎಕ್ಸ್ ಕ್ರೋಮೋಸೋಮ್ ಹೋಗುತ್ತೆ, ಡಿವೈಡ್ ಮಾಡಿ ಇದನ್ನು ಓಕೆ, ರಿಡಕ್ಷನ್ ಡಿವಿಷನ್. ಕೆಲವೊಂದು ಸ್ಪರ್ಮ್ಸಿಗೆ ಎಕ್ಸ್ ಕ್ರೋಮೋಸೋಮ್ ಹೋಗುತ್ತೆ, ಕೆಲವೊಂದು ಸ್ಪರ್ಮ್ಸಿಗೆ ವೈ ಕ್ರೋಮೋಸೋಮ್ ಹೋಗುತ್ತೆ. ಸೊ ಮೇಲ್ಸ್ನಲ್ಲಿ 2 ಕ್ರೋಮೋಸೋಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ನ ಇಟ್ಕೊಂಡು ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಫೀಮೇಲ್ಸ್ನಲ್ಲಿ ಜನ್ರಲ್ ಆಗಿ 22 ಪ್ಲಸ್ ಎಕ್ಸ್ ಅನ್ನು ಹೊಂದಿರುವಂತಹ ಎಗ್ಗಳು ರಿಲೀಸ್ ಆಗ್ತಾ ಇದ್ದಾವೆ. ಸೊ ಗ್ಯಾಮೆಟ್ಸ್ ಫಾರ್ಮ್ ಆಗಿದಾವ. ಸೊ ಈ ಗ್ಯಾಮೆಟ್ಸು ಫರ್ಟಿಲೈಸೇಷನ್ ಆಗಬೇಕಾದ್ರೆ, ನಿನ್ನೆ ಏನು ಸ್ಟಡಿ ಮಾಡಿದ್ವಲ್ಲ ಫುಲ್ ಸ್ಟೋರಿ, ಫರ್ಟಿಲೈಸೇಷನ್ ಆಗಬೇಕಾದ್ರೆ ಈ ಎಗ್ಗಿಗೆ ನಾವು ನಿನ್ನೇನು ಈ ರೀತಿ ಡ್ರಾ ಮಾಡಿದ್ವಲ್ಲ, ಅದರದ್ದು ಪ್ಯಾಟರ್ನ್ ಏನಿತ್ತು, 22 ಪ್ಲಸ್ ಎಕ್ಸ್ ಕ್ರೋಮೋಸೋಮ್, ಹೆಪ್ಲಾಯ್ಡ್ ಸೆಟ್ಟು ಇತ್ತು. ಬಟ್ 3-4 ml ಆಫ್ ಸಿಮೆನ್ನಲ್ಲಿ ಎಷ್ಟೊಂದು ಮಿಲಿಯನ್ ಸ್ಪರ್ಮ್ಸ್ ಇದ್ವಲ್ಲ, ಅದರಲ್ಲಿ ಕೆಲವೊಂದು ಸ್ಪರ್ಮ್ಸು ಎಕ್ಸನ್ನು ಹೊಂದಿರ್ತವೆ, ಕೆಲವೊಂದು ಸ್ಪರ್ಮ್ಸು ವೈಯನ್ನು ಹೊಂದಿರ್ತವೆ, ಆಬ್ವಿಯಸ್ಲಿ. ಸೊ ಈ 2 ಸ್ಪರ್ಮ್ಸ್ನಲ್ಲಿ, ಈ 2 ಬೇರೆ ಬೇರೆ ಸ್ಪರ್ಮ್ಸ್ನಲ್ಲಿ ಯಾವ ಸ್ಪರ್ಮ್ ಎಗ್ಗನ್ನು ಫರ್ಟಿಲೈಸ್ ಮಾಡುತ್ತೆ, ದ್ಯಾಟ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಎಂಬ್ರಿಯೋ ಅಥವಾ ಝೈಗೋಟ್ ಅಥವಾ ದ ಡೆವಲಪಿಂಗ್ ಬೇಬಿ. ಹೆಂಗೆ, ಇನ್ ಕೇಸ್ 22 ಪ್ಲಸ್ ಎಕ್ಸ್ ಅನ್ನು ಹೊಂದಿರುವಂತಹ ಸ್ಪರ್ಮು ಫರ್ಟಿಲೈಸ್ ಮಾಡಿತು ಅಂತಂದರೆ ಅವಾಗೇನಾಯಿತು, 22 ಪ್ಲಸ್ 22 ಅಂದರೆ ಇಲ್ಲಿ 44 ಪ್ಲಸ್ ಎಕ್ಸ್ ಆ್ಯಂಡ್ ಎಕ್ಸ್, ಎಕ್ಸ್ ಆ್ಯಂಡ್ ಎಕ್ಸ್, ಇದು ಒಂದು ಡಿಪ್ಲಾಯ್ಡ್ ಸೆಟ್ ಆಯಿತಾ ಝೈಗೋಟದ್ದು. ಇನ್ ಕೇಸ್ 22 ಪ್ಲಸ್ ವೈಯನ್ನು ಹೊಂದಿರುವಂತಹ ಸ್ಪರ್ಮ್ ಏನಾದ್ರೂ ಫ್ಯೂಸ್ ಆಯಿತು ಅಂದರೆ 2 ಚಾನ್ಸಸ್ ಇದೆ, ಅವಾಗೇನಾಗುತ್ತೆ, 44 ಪ್ಲಸ್ ಎಕ್ಸ್ ಆ್ಯಂಡ್ ವೈ, ಝೈಗೋಟದ್ದು ಎಕ್ಸ್ ಆ್ಯಂಡ್ ವೈ ಆಯಿತು. ಸೊ ಈ ಸ್ಪರ್ಮ್ ಏನಾದರೂ ಫರ್ಟಿಲೈಸ್ ಮಾಡಿದರೆ, ಎಕ್ಸನ್ನು ಹೊಂದಿರುವಂತಹ ಸ್ಪರ್ಮ್ ಫರ್ಟಿಲೈಸ್ ಮಾಡಿದರೆ 44 ಪ್ಲಸ್ ಎಕ್ಸ್ ಎಕ್ಸ್, 44 ಪ್ಲಸ್ ಡಬಲ್ ಎಕ್ಸ್ ಬಂದರೆ ಇದು ಗರ್ಲ್ ಆ ಬಾಯ, ಆಬ್ವಿಯಸ್ಲಿ ದಿಸ್ ಹ್ಯಾಸ್ ಟು ಬಿ ಡೆವಲಪ್ಡ್ ಆ್ಯಸ್ ಅ ಗರ್ಲ್ ಬೇಬಿ. 44 ಪ್ಲಸ್ ಎಕ್ಸ್ ವೈ, ವೈ ಬಂತಂದರೆ ಅಲ್ಲಿ ಮೇಲ್ ಕ್ರೋಮೋಸೋಮ್, ಸೊ ಇದೇನಾಗುತ್ತೆ ಅವಾಗ, ಬಾಯ್ ಆಗುತ್ತೆ. ಸೊ ಸೈಂಟಿಫಿಕಲಿ ಸ್ಪೀಕಿಂಗ್, ಟೆಕ್ಸ್ಟ್ ಬುಕ್ದು ಸೇಮ್ ಲೈನ್, ಸೈಂಟಿಫಿಕಲಿ ಸ್ಪೀಕಿಂಗ್ ದ ಸೆಕ್ಸ್ ಆಫ್ ದ ಬೇಬಿ ಈಸ್ ಡಿಟರ್ಮೈನ್ಡ್ ಬೈ ದ ಸ್ಪರ್ಮ್ ನಾಟ್ ದ ಎಗ್,
ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಸೆಕ್ಸ್ ಡಿಟರ್ಮಿನೇಷನ್. ಇದು ಕಾನ್ಸೆಪ್ಟ್ ಕೂಡ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ಸಿನ್ಸ್ ಇನ್ ಕೇಸ್ ಆಫ್ ಮೇಲ್ ದೆರ್ ಆರ್ ಟೂ ಟೈಪ್ಸ್ ಆಫ್ ಸ್ಪರ್ಮ್ಸ್, ಅಂದರೆ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸನ್ನು ಹೊಂದಿರುವಂತಹ ಸ್ಪರ್ಮ್ಸ್ ಇರೋದರಿಂದ ಎಕ್ಸನ್ನು ಹೊಂದಿರುವಂತಹ ಸ್ಪರ್ಮ್ ಫರ್ಟಿಲೈಸ್ ಆದರೆ ಗರ್ಲ್ ಬೇಬಿ ಬೆಳೆಯುತ್ತೆ. ವಾಯ್ ಸ್ಪರ್ಮನ್ನು ಹೊಂದಿರುವಂತಹ ಸ್ಪರ್ಮ್ ಏನಾದರೂ ಸಾರಿ ವಾಯ್ ಕ್ರೋಮೋಸೋಮನ್ನು ಹೊಂದಿರುವಂತಹ ಸ್ಪರ್ಮ್ ಏನಾದರೂ ಫರ್ಟಿಲೈಸ್ ಆದರೆ ಅದು ಬಾಯ್ ಆಗಿ ಡೆವಲಪ್ ಆಗುತ್ತೆ. ಸೊ ನಿನ್ನಿದು ಒಂದ್ಸತಿ ಪೂರ್ತಿ ಶಾರ್ಟ್ ಆಗಿ ನಾನು ರಿವೈಸ್ ಮಾಡಿದೆ. ಅದಾದಮೇಲೆ ಇದನ್ನು ಇದೇ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡಿ ಫರ್ಟಿಲೈಸೇಷನ್ ಆಗಬೇಕಾದ್ರೆ, ಫಲೀಕರಣ ಆಗಬೇಕಾದ್ರೆ ಹೆಂಗೆ ಬೇಬಿದು ಸೆಕ್ಸ್ ಅಲ್ಲೇ ಅದೇ ಪಾಯಿಂಟಿಗೇ, ಯಾವುದು ನ್ಯೂಕ್ಲಿಯಸ್ ಒಳಗಡೆ ಹೋಗುತ್ತೆ ಅದೇ ಪಾಯಿಂಟಿಗೇ ಡಿಟರ್ಮಿನೇಷನ್ ಆಗುತ್ತೆ. ಈ ನ್ಯೂಕ್ಲಿಯಸನ್ನು ಹೊಂದಿರುವಂತಹ ಸ್ಪರ್ಮ್ ಹೋದರೆ ಗರ್ಲ್ ಆಗುತ್ತೆ, ಈ ನ್ಯೂಕ್ಲಿಯಸನ್ನು ಹೊಂದಿರುವಂತಹ ಸ್ಪರ್ಮದ್ದು ಒಳಗಡೆ ಹೋದರೆ ಅದು ಬಾಯ್ ಆಗಿ ಬೆಳೆಯುತ್ತೆ. ಇದು ಗೊತ್ತಾಯ್ತಾ? ಸೊ ನೌ ವಿ ಹ್ಯಾವ್ ಅ ಝೈಗೋಟ್. ಓಕೆ, ನಾವು ಡೋಂಟ್ ಕನ್ಸಿಡರ್ ವೆದರ್ ಇಟ್ ಈಸ್ ಅ ಎಕ್ಸ್ ಎಕ್ಸ್ ಆರ್ ಎಕ್ಸ್ ವೈ. ಇದು ಈ ಟಾಪಿಕ್ ಇಲ್ಲಿಗೆ ಮುಗೀತು. ನಾವಿವಾಗ ಜನರಲ್ ಆಗಿ ಒಂದು ಝೈಗೋಟು ಫಲೀಕರಣ ಆಗಿ ಫಾರ್ಮ್ ಆಗಿದೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಝೈಗೋಟ್? ಆಂಪ್ಯುಲಾ ಇಸ್ತಮಿಕ್, ನಿನ್ನೆ ಸ್ಪೆಲ್ಲಿಂಗ್ ರಾಂಗ್ ಇತ್ತಲ್ಲ, ಇಸ್ತಮಿಕ್ದು ಕರೆಕ್ಟ್ ಸ್ಪೆಲ್ಲಿಂಗ್. ನೌ ವಿ ವಿಲ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್, ಫರ್ಟಿಲೈಸೇಷನ್ ಆದಮೇಲೆ ಏನಾಗುತ್ತೆ ಅಂತ ಸ್ಟಡಿ ಮಾಡೋಣ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಝೈಗೋಟ್. ಹೌದಾ? ನೌ ದಿಸ್ ಈಸ್ ದ ಝೈಗೋಟ್, ಹಿಯರ್ ಈಸ್ ದ ಝೈಗೋಟ್. ಹೊರಗಡೆ ಝೋನಾ ಪೆಲುಸಿಡಾ ಲೇಯರ್ ಇದೆ, ಒಳಗಡೆ ನೌ ದಿಸ್ ಈಸ್ ದ ಝೈಗೋಟ್ ವಿತ್ ದ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಐ ವಿಲ್ ರೈಟ್ ಹಿಯರ್ ಝೈಗೋಟ್. ಓಕೆ, ಆ್ಯಂಡ್ ಝಡ್ ಪಿ ಯು ಹ್ಯಾವ್ ಟು ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್, ಝೋನಾ ಪೆಲುಸಿಡಾ. ಸಿ, ಸೆಕೆಂಡರಿ ಓಸೈಟ್ ಇದ್ದಾಗ ಏನು ಝೋನಾ ಪೆಲುಸಿಡಾ ಇತ್ತಲ್ಲ, ಅದು ಸ್ಲೋ ಬ್ಲಾಕ್ ಪಾಲಿಸ್ಪರ್ಮಿ ಆದಮೇಲೆ ಇನ್ನೂ ಹಾರ್ಡಾಗಿ ಹೊರಗಡೆ ಹಾಗೆ ಇರುತ್ತೆ. ಆ ಝೋನಾ ಪೆಲುಸಿಡಾ ಒಳಗಡೆ ಇವೆಲ್ಲವೂ ನೆಕ್ಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ, ಯು ಹ್ಯಾವ್ ಟು ರಿಮೆಂಬರ್. ಸೊ ಈ ಡಯಾಗ್ರಾಮನ್ನು ನೀವು ತೆಗಿಬೇಕಾದ್ರೆ ಝಡ್ ಪಿಯನ್ನು ಅದನ್ನು ಕಂಪಲ್ಸರಿಯಾಗಿ ತೋರಿಸ್ಲೇಬೇಕು. ನಾವು ಒಂದ್ಸತಿ ಫಲೀಕರಣ ಆಯಿತು ಅಂತಂದರೆ ನೆಕ್ಸ್ಟ್ ಒಂದು 30-36 hours ವರೆಗೂ ಯಾವುದೇ ಚೇಂಜಸ್ ಆಗ್ತಿರೋದಿಲ್ಲ. ಸ್ಲೋ ಆಗಿ 36 hours ಆಗ್ತಾ ಬಂದಂಗೆ ಫರ್ಟಿಲೈಸೇಷನ್ ಆದಮೇಲೆ ಇದೇನು ಝೈಗೋಟ್ ಇದೆಯಲ್ಲ ಒಳಗಡೆ ಡಿಪ್ಲಾಯ್ಡ್ ನಂಬರನ್ನು ಹೊಂದಿರುವಂತಹ ಝೈಗೋಟು, ಇದು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಡಿವೈಡ್ ಆಗಬೇಕು? ವಿ ನೋ ದ್ಯಾಟ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಮಲ್ಟಿ ಸೆಲ್ಯುಲರ್, ಬಹುಕೋಶೀಯ ಜೀವಿಗಳು. ಸೊ ನಾವು ಬಹುಕೋಶೀಯ ಜೀವಿಗಳು ಹೆಂಗೆ ಆದ್ವಿ, ಒಂದೇ ಒಂದು ಸೆಲ್ಲನ್ನು ಹೊಂದಿರುವಂತಹ ಏನು ಝೈಗೋಟ್ ಇದೆ, ಇದೇ ಸೇಮ್ ಝೈಗೋಟು ಎಷ್ಟೊಂದ್ಸತಿ ಮಲ್ಟಿಪ್ಲೈ ಆಗಿ ಆಗಿ ಸೆಲ್ ಡಿವಿಜನ್ ಆಗಿ ನೌ ವಿ ಹ್ಯಾವ್ ಬಿಲಿಯನ್ಸ್ ಆಫ್ ಸೆಲ್ಸ್ ಇನ್ ಅವರ್ ಬಾಡಿ. ಈ ಎಲ್ಲ ಬಿಲಿಯನ್ಸ್ ಆಫ್ ಸೆಲ್ಸು ಅಲ್ಟಿಮೇಟ್ಲಿ ಫುಲ್ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ಎಲ್ಲಿಂದ ಫಾರ್ಮ್ ಆಗಿತ್ತು, ಈ ಒಂದು ಝೈಗೋಟಿಂದ ಫಾರ್ಮ್ ಆಗಿತ್ತು. ಸೊ ಟು ಫಾರ್ಮ್ ಅ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಈ ಝೈಗೋಟ್ ಫಸ್ಟ್ ಏನು ಮಾಡಬೇಕು, ಅದು ಸೆಲ್ಲನ್ನು ಫಾರ್ಮ್ ಮಾಡಬೇಕು, ಮೆನಿ ನಂಬರ್ ಆಫ್ ಸೆಲ್ಸನ್ನು ಫಾರ್ಮ್ ಮಾಡಬೇಕು. ಹಾಗಂತ ರ್ಯಾಪಿಡಾಗಿ ಅದು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ, ಕರೆಕ್ಟಾಗಿ ಒಂದು ಪ್ಯಾಟರ್ನ ಇಟ್ಕೊಂಡು ನೀಟಾಗಿ ಈ ಝೈಗೋಟು ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ we will take few stages here. First I'll draw the diagram. Okay, can you observing something? ಈ ಎಲ್ಲ ಸೈಜನ್ನು ನಾನು ಸೇಮ್ ಆಗಿ ತೆಗೆದಿದ್ದೀನಿ ಝಡ್ ಪಿ ಲೇಯರನ್ನು. ಓಕೆ, ಯಾಕೆ ಸೇಮ್ ಅಂತ ಆಮೇಲೆ ಹೇಳ್ತೀನಿ. ಸೊ ಒಂದು ಇರುವಂತಹ ಏನು ಝೈಗೋಟ್ ಸೆಲ್ ಇದೆ, ಇದು ಏನಾಗುತ್ತೆ ಈಕ್ವಲ್ ಆಗಿ ಡಿವೈಡ್ ಆಗಿ ಇಟ್ ವಿಲ್ ಫಾರ್ಮ್ ದ ಟೂ ಸೆಲ್ಸ್ ಫಸ್ಟ್. ಓಕೆ, ಅದಕ್ಕೆ ಇದನ್ನು ನಾವು ಟೂ ಸೆಲ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟೂ ಇರೋದು ಅಗೇನ್ ಮತ್ತೆ ಡಿವೈಡ್ ಆಗಿ ಇಟ್ ವಿಲ್ ಫಾರ್ಮ್ ಫೋರ್ ಸೆಲ್ಸ್. ನಾವು ದಿಸ್ ಈಸ್ ದ ಫೋರ್ ಸೆಲ್ ಸ್ಟೇಜ್, ಕರೆಕ್ಟಾ? ನೆಕ್ಸ್ಟ್ ಫೋರ್ ಇರೋದು ಎವ್ರಿ ಸೆಲ್ಲು ಅಲ್ಲಿ ಅಗೇನ್ ಡಿವೈಡ್ ಆಗ್ತಾ ಹೋಗ್ತಿದೆ. ಸೊ ಫೋರ್ ಇರೋದು ಮತ್ತೆ ಒಂದೊಂದು ಸೆಲ್ಸ್ ಎರಡನ್ನು ಫಾರ್ಮ್ ಮಾಡ್ತಾ ಹೋದರೆ ನಾವು ಇಟ್ ವಿಲ್ ಬಿ ಎ 8 cells. 4, 5, 6, 7, 8. ಓಕೆ, ನೋ ದಿಸ್ ಈಸ್ ದ 8 cell stage, ಕರೆಕ್ಟ್? ನೆಕ್ಸ್ಟ್ 8 ಇರೋದು ಅಗೇನ್ ಎವ್ರಿ ಇಂಡಿವಿಜುವಲ್ ಸೆಲ್ ಮತ್ತೆ ಡಿವೈಡ್ ಆಗಿ ಒಂದಿದ್ದು ಎರಡು ಆಗ್ತಾ ಹೋದರೆ 8 × 2 ಎಷ್ಟಾಯಿತು, 16 ಆಯಿತು. 1, 2, 3, 4, 5, 6, 7,
8, 9, 10, 11, 12, 13, 14, 15, and 16. So this is the 16 cell stage. ಓಕೆ ಸೊ ಏನು ಮಾಡಿದ್ವಿಲ್ಲ ನಾವು ಏನು ಸಿಂಗಲ್ ಸೆಲ್ ಇತ್ತಲ್ಲ ಝೈಗೋಟು ಅದು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಹೋಯ್ತು ಇವಾಗ ಸೆಲ್ ಡಿವೈಡ್ ಆಗುತ್ತೆ ಅಂತಂದರೆ ನಮಗೆ ಗೊತ್ತಿದೆ ಐದರ್ ಅದು ಮೈಟೋಟಿಕ್ ಆಗಿ ಡಿವೈಡ್ ಆಗಬೇಕು ಅಥವಾ ಮಿಯೋಸಿಸ್ ಆಗಿ ಡಿವೈಡ್ ಆಗಬೇಕು ನಾವು ಆಬ್ವಿಯಸ್ಲಿ ನಮಗೆ ಗೊತ್ತಿದೆ ಮಿಯೋಸಿಸ್ ಜಸ್ಟ್ ನಮಗೆ ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೆ ಮಾತ್ರ ಮಿಯೋಸಿಸ್ ಆಗುತ್ತೆ ಮಿಕ್ಕಿದೆಲ್ಲ ಸೆಲ್ ಡಿವಿಜನ್ಸು ಮೈಟೋಸಿಸ್ ಆಗ್ತಾ ಇರ್ತವೆ ದ ಸೇಮ್ ಥಿಯರಿ ಹಿಯರ್ ಇಲ್ಲಿಯೂ ಕೂಡ ಝೈಗೋಟು ಡಿವೈಡ್ ಆಗಬೇಕಾದ್ರೆ ಅದು ಮೈಟೋಸಿಸ್ ಆಗಿಯೇ ಡಿವೈಡ್ ಆಗ್ತಾ ಹೋಗುತ್ತೆ ಸೊ ಮೈಟೋಸಿಸ್ ಆಯಿತು ಅಂತಂದರೆ ಕ್ರೋಮೋಸೋಮ್ ನಂಬರು ಸೇಮ್ ಉಳಿಯುತ್ತಾ ಅಥವಾ ಹಾಫ್ ಆಗುತ್ತಾ ಇಟ್ ಹ್ಯಾಸ್ ಟು ಬಿ ಅ ಇಕ್ವೇಷನಲ್ ಡಿವಿಜನ್ ಅಂದರೆ ಕ್ರೋಮೋಸೋಮ್ ನಂಬರು ಸೇಮ್ ಇರುತ್ತೆ ಹಾಗಾದರೆ ಇಲ್ಲೆಷ್ಟಿತ್ತು ಕ್ರೋಮೋಸೋಮ್ ನಂಬರು 2N ಇತ್ತು ಕರೆಕ್ಟಾ ಝೈಗೋಟದ್ದು ಡಿಪ್ಲಾಯ್ಡ್ ಕಂಡೀಷನ್ 2N ಸೊ ಈ 2N ಇಂದ ಮೈಟೋಸಿಸ್ ಅಂದರೆ ಡಿವಿಜನ್ ಆಯಿತು ಅಂತಂದರೆ ಇಲ್ಲಿಯೂ ಕೂಡ ಈ ಸೆಲ್ನಲ್ಲೂ 2N ಕ್ರೋಮೋಸೋಮ್ ಈ ಸೆಲ್ನಲ್ಲೂ 2N ಯಾಕಂದರೆ ಇದು ಇಕ್ವೇಷನಲ್ ಡಿವಿಜನ್ ಆಗುತ್ತೆ ಸೊ ಅದೇ ರೀತಿ ಇಲ್ಲಿ ಎಷ್ಟೊಂದು ಸೆಲ್ಸ್ ಫಾರ್ಮ್ ಆಗ್ತಾ ಹೋಗ್ತಾವಲ್ಲ ಅವೆಲ್ಲವೂ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸೇ ಇರ್ತವೆ ಎಲ್ಲಿ ಡಿಫ್ರೆನ್ಸ್ ಆಯಿತು ಅಂತಂದರೆ ನಾವು ಫಸ್ಟ್ ಪಿಯೂನಲ್ಲಿ ಸೆಲ್ ಸೈಕಲ್ ಕಲಿಬೇಕಾದ್ರೆ ಮೈಟೋಸಿಸ್ ಯೂಶ್ವಲಿ ಕಲಿಬೇಕಾದ್ರೆ ಒಂದು ಸೆಲ್ಲು ಗ್ರೋತ್ ಆಗ್ತಾ ಇರುತ್ತೆ ಗ್ರೋತ್ ಆದಮೇಲೆ ಅದು ಡಿವೈಡ್ ಆಗ್ತಾ ಇರುತ್ತೆ ಸೊ ಒಂದು ಸೆಲ್ಲದ್ದು ಪೂರ್ತಿ ಸೈಕಲನ್ನು ನಾವೇನೆಂತ ಕಲ್ತಿದ್ವಿ ಇಲ್ಲಿ ಜೀವನ್ ಫೇಸ್ ಓಕೆ ಅದಾದಮೇಲೆ ಎಸ್ ಫೇಸ್ ಅದಾದಮೇಲೆ G2 ಫೇಸ್ ಆ್ಯಂಡ್ ಅದಾದಮೇಲೆ ಮೈಟೋಟಿಕ್ ಫೇಸ್ ಈ ಸ್ಟಾರ್ಟಿಂಗ್ 3 ಸ್ಟೇಜಸ್ನಲ್ಲಿ ಸೆಲ್ಲು ಪ್ರಿಪೇರ್ ಆಗುತ್ತೆ ಡಿವೈಡ್ ಆಗಲಿಕ್ಕೆ ಆ್ಯಂಡ್ ಲಾಸ್ಟ್ ಫೇಸ್ನಲ್ಲಿ ಆ್ಯಕ್ಚುವಲ್ ಆಗಿ ಅದು ಡಿವೈಡ್ ಆಗುತ್ತೆ ಈ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿದೆ ಸೊ ಇದೇ ಸೇಮ್ ರೀತಿ ಒಂದು ಸೆಲ್ ಇದ್ದಿದ್ದು ಎರಡು ಸೆಲ್ ಆಗುತ್ತೆ ಮೈಟೋಸಿಸ್ನಲ್ಲಿ ಸೊ ಇಲ್ಲಿಯೂ ಕೂಡ ಒಂದು ಸೆಲ್ಲು ಎರಡು ಸೆಲ್ ಆಗ್ತಾ ಇದೆ ಬಟ್ ನಾವು ಇಲ್ಲಿ ಇದನ್ನು ಮೈಟೋಸಿಸ್ ಅಂತ ಕರೆಯೋದಿಲ್ಲ ಓಕೆ ಯಾಕೆ ನಾವು ಮೈಟೋಸಿಸ್ ಅಂತ ಇಲ್ಲಿ ಕರೆಯಂಗಿಲ್ಲ ಬಿಕಾಸ್ ಇಲ್ಲಿ ನೋಡಿ G1 ಎಸ್ G2 ಈ ಸ್ಟಾರ್ಟಿಂಗ್ ಏನು 3 ಸ್ಟೇಜಸ್ ಇದಾವಲ್ಲ ಈ 3 ಸ್ಟೇಜಸ್ ಆಗಬೇಕಾದ್ರೆ ಸೆಲ್ ಇಲ್ಲಿ ಗ್ರೋತ್ ಆಗ್ತಾ ಇರುತ್ತೆ ಬಟ್ ಇಲ್ಲೇನಾಗ್ತಾ ಇದೆ ಏನೇ ಚೇಂಜಸ್ ಆದ್ರೂ ಈ ಝೋನಾ ಪೆಲಿಸಿಡ ಒಳಗಡೆ ಆಗಬೇಕು ಅದಕ್ಕೆ ಝೋನಾ ಸೈಜ್ ನೋಡಿ ಸೇಮ್ ಎಲ್ಲ ಕಡೆಯೂ ಸೇಮ್ ಇದೆ ಆ ಸೇಮ್ ಝೋನಾ ಒಳಗಡೆ 8 ಸೆಲ್ಸ್ ಆದರೂ ಆಕ್ಯುಪೈ ಆಗ್ಬೋದು 16 ಸೆಲ್ಸ್ ಆಗ್ಬೋದು 4 ಸೆಲ್ಸ್ ಆಗ್ಬೋದು ದ್ಯಾಟ್ ಮೀನ್ಸ್ ಡಿವೈಡ್ ಆಗುವಂತಹ ಏನು ಸೆಲ್ಸ್ ಇದ್ದಾವೆ ಅವು ಇಲ್ಲಿ ಗ್ರೋತನ್ನು ಮಾಡ್ತಾ ಇಲ್ಲ ಜಸ್ಟ್ ಡಿವೈಡ್ ಆಗ್ತಾ ಹೋಗ್ತಿದ್ದಾವೆ ಬಟ್ ಗ್ರೋತನ್ನು ಮಾಡ್ತಾ ಇಲ್ಲ ಅದಕ್ಕೆ ಇದು ಮೈಟೋಸಿಸ್ ಅಲ್ಲ ವಿ ಕಾಲ್ ಇಟ್ ಆ್ಯಸ್ ಅ ಕ್ಲೀವೇಜ್ ಕ್ಲೀವೇಜ್ ಅಂತಂದರೆ ನೋ ಡೌಟ್ ಒಂದು ಸೆಲ್ ಇರೋದು ಎರಡು ಸೆಲ್ ಆಗ್ತಾ ಇದೆ ಬಟ್ ಅದೇನು ಸೆಲ್ ಎರಡಾಗುತ್ತಲ್ಲ ನೆಕ್ಸ್ಟ್ ಅಲ್ಲಿ G1 G2 ಫೇಸ್ ಅಂತ ಇರೋದಿಲ್ಲ ಸೆಲ್ ಡಿವಿಜನಿಗೆ ಏನು ಬೇಕೋ ಅದೆಲ್ಲವನ್ನು ಸಿಂಥಸಿಸ್ ಮಾಡ್ಕೊಳ್ಳೋದು ಡಿವೈಡ್ ಆಗೋದು ಮತ್ತೆ ಸಿಂಥಸಿಸ್ ಮತ್ತೆ ಡಿವೈಡ್ ಸೊ ಅಲ್ಲಿ ಗ್ರೋತ್ ಫೇಸ್ ಅಂತ ಇರೋದಿಲ್ಲ ಅದಕ್ಕೆ ನಾನಿಲ್ಲಿ ಶೇಪನ್ನು ಚೇಂಜ್ ಮಾಡಿಲ್ಲ ಇವಾಗ ಎರಡು ಸೆಲ್ ಇರುವಂತಹ ಒಂದು ಸ್ಟ್ರಕ್ಚರ್ದು ಸೈಜ್ ಅಷ್ಟೇ ಇದೆ ಅಷ್ಟೇ ಸ್ಟ್ರಕ್ಚರ್ನಲ್ಲಿ ಒಳಗಡೆ 16 ಸೆಲ್ಸು ಅಕ್ಯುಮುಲೇಟ್ ಆಗಿದ್ದಾವೆ ಅಂದರೆ ಏನರ್ಥ ಇಲ್ಲಿ ಗ್ರೋ ಅಂದರೆ ಸೆಲ್ಲು ಸೈಜು ದೊಡ್ಡದಾಗ್ತಾ ಇಲ್ಲ ಅಂತ ಅರ್ಥ ಸೆಲ್ ಸೈಜು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಯು ಗಾಟ್ ದಿಸ್ ಪಾಯಿಂಟ್ ಸೊ ದಿಸ್ ವಿ ಡೋಂಟ್ ಕಾಲ್ ಇಟ್ ಆ್ಯಸ್ ಅ ಮೈಟೋಸಿಸ್ ವಾಟ್ ಡು ವಿ ಕಾಲ್ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಕ್ಲೀವೇಜ್ ವಾಟ್ ಈಸ್ ದಿಸ್ ಕ್ಲೀವೇಜ್ ದ ರಿಪೀಟೆಡ್ ಡಿವಿಜನ್ ಆಫ್ ದ ಝೈಗೋಟ್ ಎಲ್ಲಿ ಆಗ್ತಾ ಇದೆ ಇದು ಆಬ್ವಿಯಸ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿನೇ ಇದು ಆಗ್ತಾ ಇದೆ ಓಕೆ ನೆಕ್ಸ್ಟ್ ಸಿಂಗಲ್ ಸೆಲ್ ಇರೋದು ಝೈಗೋಟ್ ಇರೋದು ಈ ರೀತಿ ಡಿವೈಡ್ ಆಗ್ತಾ ಹೋದಂಗೆ ಇಲ್ಲೇನು ಸೆಲ್ಸ್ ಫಾರ್ಮ್ ಆಗ್ತಾ ಇದ್ದಾವಲ್ಲ ದೀಸ್ ಸೆಲ್ಸ್ ವಿ ಕಾಲ್ ಇಟ್ ಆಸ್ ಅ ಬ್ಲಾಸ್ಟೋಮಿಯರ್ಸ್ ಓಕೆ ಸೊ ಇಲ್ಲಿ 2 ಸೆಲ್ 2 ಬ್ಲಾಸ್ಟೋಮಿಯರ್ಸ್ ಇದೆ ಇಲ್ಲಿ 4 ಬ್ಲಾಸ್ಟೋಮಿಯರ್ಸ್ ಇಲ್ಲಿ 8 ಬ್ಲಾಸ್ಟೋಮಿಯರ್ಸ್ ಇಲ್ಲಿ 16 ಬ್ಲಾಸ್ಟೋಮಿಯರ್ಸ್ ಸೊ ಕಂಟಿನ್ಯೂಸ್ ಆಗಿ ಝೈಗೋಟು ಕ್ಲಿವೇಜ್ ಆಗ್ತಾ ಹೋದಂಗೆ ಬ್ಲಾಸ್ಟೋಮಿಯರ್ಸು ಫಾರ್ಮ್ ಆಗ್ತಾ ಹೋಗ್ತವೆ ಆ್ಯಂಡ್ ಯು ಹ್ಯಾವ್ ಟು ನೋಟ್ ದ್ಯಾಟ್ ಆಲ್ ದಿ ಸೆಲ್ಸ್ ಆರ್ ಡಿಪ್ಲಾಯ್ಡ್ ಇನ್ ನೇಚರ್ ನಾವು 16 ಸೆಲ್ ಸ್ಟೇಜಿಗೇನು ಬರುತ್ತಲ್ಲ ನಾವು ದಿಸ್ 16 ಸೆಲ್ ಸ್ಟೇಜ್ ವಿ ಕಾಲ್ ಇಟ್ ಆಸ್ ಅ ಮಾರುಲಾ ವಾಟ್ ಡು ವಿ ಕಾಲ್ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಮಾರುಲಾ ಯಾಕೆ ಅಂತಂದರೆ ಈ ಮಾರುಲಾ ಹೆಸರು ನಿಮ್ಗೆ ಗೊತ್ತಿರ್ಬೋದು ಈ ವರ್ಡ್ ಬಂದಿರೋದು ಮಲ್ಬೆರಿ ಪ್ಲ್ಯಾಂಟ್ ಗೊತ್ತಾ
ಮಲ್ಬೆರಿ ಫ್ರೂಟ್ ಅಂತ ಸಿಗುತ್ತೆ. ಹೆಂಗಿರುತ್ತೆ ಅಂತಂದರೆ ಹೊರಗಡೆಯಿಂದ ನೋಡಿದರೆ ಜಸ್ಟ್ ನಿಮಗೆ ಈ ರೀತಿ ಸೆಲ್ಸ್ಗಳಿದ್ದಂಗೆ ಕಾಣಿಸುತ್ತೆ. ಓಕೆ, ಮಲ್ಬೆರಿ ಫ್ರೂಟ್. ಓಕೆ, ಸೊ ಇದು ಕೂಡ ಇದು 16 ಸೆಲ್ ಸ್ಟೇಜ್ ಏನಿದೆ ಅದು ಕೂಡ ಹಾಗೆ ಕ್ಲಸ್ಟರ್ ಆಫ್ ಸೆಲ್ಸ್ ಥರ ಕಾಣ್ತಾ ಇದೆಯಲ್ಲ, ಸೊ ಅದಕ್ಕೆ ಇದನ್ನು ನಾವು ಮೊರುಲಾ ಅಂತ ಕರಿತೀವಿ. ಸೊ 16 ಸೆಲ್ ಸ್ಟೇಜ್ ಏನಿದೆಯಲ್ಲ, ಫಸ್ಟ್ ಎಂಬ್ರಿಯೋನಿಕ್ ಸ್ಟೇಜ್, ಝೈಗೋ ಡೆವಲಪ್ ಆಗ್ತಾ ಆಗ್ತಾ ಫಸ್ಟ್ ಎಂಬ್ರಿಯೋನಿಕ್ ಸ್ಟೇಜಿಗೆ ನಾವು ಹೆಸರಿಡ್ತಾ ಇದ್ದೀವಿ, ಏನದು ಮೊರುಲಾ ಸ್ಟೇಜ್. ಸೊ ಒಂದ್ಸತಿ 16 ಸೆಲ್ ಸ್ಟೇಜಿಗೆ ಬಂತು ಅಂತಂದರೆ ನೆಕ್ಸ್ಟ್ 16 ಎಷ್ಟಾಗಬೇಕು, ನಂಬರ್ ಡಿವೈಡ್ ಆಗ್ತಾ ಆಗ್ತಾ 32. ಸೊ ನೆಕ್ಸ್ಟ್ ಸ್ಟೇಜ್ನಲ್ಲಿ ಎಷ್ಟು ಬ್ಲಾಸ್ಟೋಮಿಯರ್ಸ್ ಇರ್ತವೆ, 32 ಬ್ಲಾಸ್ಟೋಮಿಯರ್ಸ್, ಅಗೇನ್ ಸೇಮ್ ಸೈಜ್. ಓಕೆ, ಒಳಗಡೆ ನೀವು 32 ಸೆಲ್ಸನ್ನು ತೆಗಿಬೇಕು. ಸೊ ನಾನು ರ್ಯಾಂಡಮ್ ಆಗಿ ಇಲ್ಲಿ ಸೆಲ್ಸ್ ತೆಗಿತಾ ಇದ್ದೀನಿ, ಜಸ್ಟ್ ಇಮ್ಯಾಜಿನ್ ಇದು 32 ಸೆಲ್ ಸ್ಟೇಜ್. ಓಕೆ, ನೌ ದಿಸ್ ಈಸ್ ದ 32 ಸೆಲ್ ಸ್ಟೇಜ್. ಇಷ್ಟೇ ಗೊತ್ತಾಯ್ತಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಕ್ಲೀವೇಜ್. ಸಿಂಗಲ್ ಸೆಲ್ ಆಗಿರುವಂತಹ ಝೈಗೋಟು ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಹೋಗ್ತಾ ವಿದೌಟ್ ಇನ್ಕ್ರೀಸ್ ಇನ್ ದ ಸೈಜ್, ಆ್ಯಂಡ್ ವಿ ಕಾಲ್ ಇಟ್ ಆಸ್ ಅ ಕ್ಲೀವೇಜ್. 1 2 ಸೆಲ್ ಸ್ಟೇಜ್, 4 ದೆನ್ 8 ದೆನ್ 16, ದಟ್ ಈಸ್ ಮೊರುಲಾ, ಆ್ಯಂಡ್ ನೆಕ್ಸ್ಟ್ 1 ಈಸ್ 32 ಸೆಲ್. ಇಷ್ಟೆಲ್ಲ ಆಗಲಿಕ್ಕೆ, ಇಷ್ಟೆಲ್ಲ ಡಿವಿಜನ್ ಆಗಲಿಕ್ಕೆ ಅಪ್ರಾಕ್ಸಿಮೇಟ್ಲಿ 5 ಟೈಮ್ ತೊಗೊಳ್ಳುತ್ತೆ. ಅಂದರೆ ಫರ್ಟಿಲೈಸೇಷನ್ ಆದಮೇಲೆ ಈ ಸ್ಟೇಜಿಗೆ ಬರೋ ಅಷ್ಟರಲ್ಲಿ 5 ಆಗಿರುತ್ತೆ. ನಾವು ಇಫ್ ಯು ಟೇಕ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸಿ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಓಕೆ, ನಾನು ಇದನ್ನು ಸ್ವಲ್ಪ ಇಲ್ಲಿ ಇರೇಸ್ ಮಾಡೋಣ. ಇದು ಗೊತ್ತಾಯ್ತಲ್ಲ ಮೊರುಲಾ ಅಂತ, ಇದೆಲ್ಲವನ್ನು ನಾನು ತೆಗೆದುಬಿಡ್ತೀನಿ. ಓಕೆ, ಡೈಗ್ರಾಮ್ ಹಾಗೆ ಇರಲಿ, ಕೆಳಗಡೆ ಇರುವಂತಹ ಏನು ಹೆಡ್ಡಿಂಗ್ ಇದೆ ಅದನ್ನು ಸ್ವಲ್ಪ ನಾವಿಲ್ಲಿ ಚೇಂಜ್ ಮಾಡೋಣ. ಓಕೆ, ಸೊ ಇಮ್ಯಾಜಿನ್ ಇದು ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ನಾವು ಈ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಇಲ್ಲಿ ಜಂಕ್ಷನಿಗೆ, ಆಂಫಿಲಾ ಇಸ್ಟಮಿಕ್ ಜಂಕ್ಷನಿಗೆ ಝೈಗೋಟ್ ಫಾರ್ಮ್ ಆಗಿದೆ. ಇಲ್ಲಿರುವಂತಹ ಸಿಲಿಯೇಟೆಡ್ ಎಪಿಥಿಲಿಯಂ ಮೂಲಕ ಈ ಝೈಗೋಟು ಯುಟರಸ್ಸಿಗೆ ಬರ್ತಾ ಇದೆ. ಓಕೆ, ಈ ಯುಟರಸ್ಸಿಗೆ ಬರಬೇಕಾದ್ರೆ ಈ ರೀತಿಯಾದಂತಹ ಕೆಲವೊಂದು ಕ್ಲೀವೇಜನ್ನು ಹೊಂದಿ ನಾವು ದಿಸ್ ವಿಲ್ ಕಮ್ ಇನ್ ಟು ಅ ಯುಟರಸ್. ಓಕೆ ಓಕೆ, ಇದು ಫುಲ್ ಎನ್ಲಾರ್ಜ್ ಆದಂತಹ ಪಾರ್ಟು ಯುಟರಸ್ ಅಂತ ಇಮ್ಯಾಜಿನ್ ಮಾಡಿ. ನಾ ದಿಸ್ ಈಸ್ ದ ಯುಟರಸ್ ಪಾರ್ಟ್. ಆ ಕಡೆನೂ ಫಾಲೋಪಿಯನ್ ಟ್ಯೂಬ್ ಇದೆ, ನಾನು ಈ ಕಡೆ ಝೈಗೋಟ್ ಫಾರ್ಮ್ ಆಗಿದೆ ಅಂತ ತೋರಿಸ್ತಿರೋದು ಕನ್ವಿನೆಂಟಿಗೆ. ಸೊ ಇಲ್ಲಿಂದ ಈ ಝೈಗೋಟಿಂದ ಇಷ್ಟು ಅಂದರೆ ಯಾವುದಿದು 32 ಸೆಲ್ ಸ್ಟೇಜ್ ಇದು, ಕರೆಕ್ಟಾ? ದಿಸ್ ಈಸ್ 32 ಸೆಲ್ ಸ್ಟೇಜ್, ಇದು ಮೊರುಲಾ, ದಿಸ್ ಈಸ್ 8, ದಿಸ್ ಈಸ್ 4 ಸೆಲ್ ಸ್ಟೇಜ್, ಆ್ಯಂಡ್ ದಿಸ್ ಈಸ್ 2 ಸೆಲ್ ಸ್ಟೇಜ್. ಸೊ ಈ ಪೂರ್ತಿ ಫ್ಯಾಲೋಪಿಯನ್ ಟ್ಯೂಬಿಂದ ಅದು ಮೂವ್ ಆಗ್ತಾ 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 ಯುಟರಸ್ಸಿಗೆ ಬರುವಷ್ಟರಲ್ಲಿ ಆಲ್ರೆಡಿ ಅದು 32 ಸೆಲ್ ಸ್ಟೇಜಿಗೆ ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ, ಡೈಗ್ರಾಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಝೈಗೋಟಿಂದ 32 ಸೆಲ್ ಸ್ಟೇಜ್ ಆದಮೇಲೆ ದೆನ್ ಇಟ್ ವಿಲ್ ಎಂಟರ್ ದ ಯುಟರಸ್. ಸೊ ಇದನ್ನು ಇಲ್ಲಿ ನಾನು ಇಂಡಿಕೇಟ್ ಮಾಡಿಬಿಡ್ತೀನಿ. ಸೊ ಈ ಸ್ಟೇಜಿಗೆ ಅದು ಯುಟರಸ್ಸನ್ನು ಎಂಟ್ರಿ ಮಾಡುತ್ತೆ. ಓಕೆ, ಯುಟರಸ್ನಲ್ಲಿ ಏನಿದೆ ಆಲ್ರೆಡಿ, ಸಿ ಲ್ಯೂಟಿಯಲ್ ಫೇಸ್ ಸ್ಟಾರ್ಟ್ ಆಗಿದೆ. ಲ್ಯೂಟಿಯಲ್ ಫೇಸ್ ಸ್ಟಾರ್ಟ್ ಆಯಿತು ಅಂದರೆ ಎಂಡೋಮೆಟ್ರಿಯಮ್ಮು ಆಲ್ರೆಡಿ ಗ್ರೋತ್ ಆಗಿಬಿಟ್ಟಿದೆ, ಕರೆಕ್ಟಾ? ನೌ ದಿಸ್ ಈಸ್ ದ ಎಂಡೋಮೆಟ್ರಿಯಮ್. ಓಕೆ, ಯಾಕೆ ಇಲ್ಲಿ ಎಂಡೋಮೆಟ್ರಿಯಮ್ ಗ್ರೋತ್ ಆಗಿದೆ? ಬಿಕಾಸ್ ಇಫ್ ಯು ಟೇಕ್ ದ ಮೆನಸ್ಟ್ರುವಲ್ ಸೈಕಲ್, ಮೆನಸ್ಟ್ರುವಲ್ ಸೈಕಲ್ ಸ್ಟ್ರಕ್ಚರನ್ನು ತೊಗೊಂಡ್ರೆ 14th ಡೇಗೆ ಓವ್ಯುಲೇಷನ್ ಆಗಿತ್ತು. ಓಕೆ, ಓವ್ಯುಲೇಷನ್ ಆದಮೇಲೆ ಇಲ್ಲಿ ಸ್ಪರ್ಮ್ ಬಂತು. ಓಕೆ, ಈ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಬೇಕು ಅಂದರೆ, ಸೊ ಇಲ್ಲಿ ಫಲೀಕರಣ ಆಗಿ ಝೈಗೋಟ್ ಅಂತ ಫಾರ್ಮ್ ಆಗಿದೆ. ಸೊ ಝೈಗೋಟ್ ಯಾವ ಫೇಸಿಗೆ ಬಂತು ಇಲ್ಲಿ? ಲ್ಯೂಟಿಯಲ್ ಫೇಸ್ ಅಥವಾ ಸಿಕ್ರಿಟರಿ ಫೇಸಿಗೆ ಬಂತು. ಸೊ ಸಿಕ್ರಿಟರಿ ಫೇಸ್ನಲ್ಲಿ ಯುಟರಸ್ ಹೆಂಗಿರುತ್ತೆ? ಪೂರ್ತಿ ಯುಟರೈನ್ ಟಿಶ್ಯೂ ಬೆಳೆದಿರುತ್ತೆ, ಯುಟರೈನ್ ಬ್ಲಡ್ ವೆಸಲ್ಸ್ ಬೆಳೆದಿರುತ್ತೆ, ಯುಟರೈನ್ ಗ್ಲ್ಯಾಂಡ್ಸ್ ಬೆಳೆದಿರುತ್ತೆ. ಸೊ ಪರ್ಫೆಕ್ಟಾಗಿ ಇಲ್ಲಿ ಕುಷನ್ ಲೈಕ್ ಸ್ಟ್ರಕ್ಚರ್ ಆಲ್ರೆಡಿ ಫಾರ್ಮ್ ಆಗಿದೆ. ನೆಕ್ಸ್ಟ್ ಏನಿದ್ರೂ ಈ ಸ್ಟೇಜ್ ಏನಿದೆಯಲ್ಲ 32 ಸೆಲ್ ಸ್ಟೇಜು, ನೆಕ್ಸ್ಟ್ ಅದು ಹೋಗಿ ಒಂದು ಕಡೆ ಅಟ್ಯಾಚ್ ಆಗಬೇಕು, ಸೊ ದ್ಯಾಟ್ ದ ಪ್ರೆಗ್ನೆನ್ಸಿ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಓಕೆ, ನೆಕ್ಸ್ಟ್ ಕತೆ ಕೇಳಿ.
ಇದೇನು ಫಿಫ್ತ್ ಡೇಗೆ ಯುಟ್ರಸ್ಸಿಗೆ ಎಂಟರ್ ಆಗುತ್ತಲ್ಲ ನೌ ದಿಸ್ ಸ್ಟೇಜ್ ದಿಸ್ ಸ್ಟ್ರಕ್ಚರ್ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಫ್ರೀಲಿ ಇನ್ ದ ಯುಟರಸ್ ಸೊ ಯುಟರಸ್ ಒಳಗಡೆ ಅದು ಫ್ರೀಯಾಗಿ ಮೂವ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೂವ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಯುಟರಸ್ಸಿಂದ ಯುಟರೈನ್ ಮಿಲ್ಕ್ ಇಲ್ಲಿ ಸಿಕ್ರೆಟ್ ಆಗ್ತಾ ಇರುತ್ತೆ ಯಾಕಂದರೆ ಯುಟರೈನ್ ಗ್ಲ್ಯಾಂಡ್ಸ್ ಆಲ್ರೆಡಿ ಬೆಳೆದ್ಬಿಟ್ಟಿರ್ತಾವಲ್ಲ ಲ್ಯೂಟಿಯಲ್ ಫೇಸ್ನಲ್ಲಿ ಸೊ ಇಲ್ಲಿ ಏನು ರಿಲೀಸ್ ಆಗ್ತಾ ಇದೆ ಯುಟರೈನ್ ಮಿಲ್ಕ್ ಅಥವಾ ಯುಟರೈನ್ ಫ್ಲೂಯಿಡ್ ಅಂತಲೂ ಹೇಳ್ತಾರೆ ಯುಟರೈನ್ ಮಿಲ್ಕ್ ಅಂತಲೂ ಹೇಳ್ತಾರೆ ಸೊ ದಿಸ್ ಯುಟರೈನ್ ಮಿಲ್ಕ್ ಆರ್ ಯುಟರೈನ್ ಸಿಕ್ರೀಷನ್ ಸೊ ಈ ಸಿಕ್ರೀಷನ್ ಒಳಗಡೆ 32 ಸೆಲ್ ಸ್ಟೇಜ್ ಇದೇನು ಎಂಬ್ರಿಯೋನಿಕ್ ಸ್ಟೇಜ್ ಇದೆ ಅದು ಫ್ರೀಯಾಗಿ ಮೂವ್ ಆಗ್ತಾ ಇರುತ್ತೆ ಆ್ಯಂಡ್ ಸ್ಲೋಲಿ ವಾಟ್ ಹ್ಯಾಪನ್ಸ್ ದಿಸ್ ಯುಟರೈನ್ ಮಿಲ್ಕ್ ಇಟ್ ವಿಲ್ ಸ್ಟಾರ್ಟ್ ಎಂಟರಿಂಗ್ ಇನ್ ಟು ದಿಸ್ ಸ್ಟ್ರಕ್ಚರ್ so that there will be a formation of a small cavity idra olagade ondu cavity anta form aglikke start agutte so cavity form aagta aagta cells galu hinduk hoduva okay so avag enagutte illi ondu structure form agutte what is that structure see here horagade zona pellucida layer hange ide innu ಒಳಗಡೆ ಏನು ಬ್ಲಾಸ್ಟೋಮಿಯಸ್ ಇದ್ದುವಲ್ಲ 32 ಬ್ಲಾಸ್ಟೋಮಿಯಸ್ಸು ದೇ ವಿಲ್ ಸ್ಟಾರ್ಟ್ ಅರೇಂಜಿಂಗ್ ಸಮಥಿಂಗ್ ಲೈಕ್ ದಿಸ್ ಹೊರಗಡೆ ಒಂದು ಲೇಯರ್ ಫಾರ್ಮ್ ಆಗಿದೆ ಓಕೆ ಆ್ಯಂಡ್ ಕೆಲವೊಂದು ಸೆಲ್ಸ್ಗಳು ಇದೇ 32 ಬ್ಲಾಸ್ಟೋಮಿಯಸ್ಸಿಂದ ಕೆಲವೊಂದು ಸೆಲ್ಸ್ಗಳು ಈ ರೀತಿ ಕ್ಲಸ್ಟರ್ ಆಗಿ ಒಂದು ಕಡೆ ಸೇರ್ಕೋತವೆ ಓಕೆ ಏನಾಯ್ತು ಇಲ್ಲಿ 32 ಸೆಲ್ ಸ್ಟೇಜ್ ಆದಮೇಲೆ ಯುಟರೈನ್ ಫ್ಲೂಯಿಡ್ ಸ್ಲೋ ಆಗಿ ಒಳಗಡೆ ಎಂಟರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಅಲ್ಲಿ ಒಂದು ಕ್ಯಾವಿಟಿ ಅಂತ ಫಾರ್ಮ್ ಆಗಿ ದೇರ್ ವಿಲ್ ಬಿ ಅ ರೀ ಅರೇಂಜ್ಮೆಂಟ್ ಆಫ್ ದ ಬ್ಲಾಸ್ಟೋಮಿಯಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಈ ಸ್ಟೇಜಿಗೆ ದೇರ್ ವಿಲ್ ಬಿ ಎ ರೀ ಅರೇಂಜ್ಮೆಂಟ್ ಆಲ್ರೆಡಿ ಇರುವಂತಹ ಸೆಲ್ಸ್ಗಳು ರೀ ಅರೇಂಜ್ ಆಗಿ ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರನ್ನು ಇವು ಫಾರ್ಮ್ ಮಾಡ್ತವೆ ನಾವು ಈ ಸ್ಟ್ರಕ್ಚರಲ್ಲಿ ಇವಾಗ ಬ್ಲೂ ಕಲರ್ ಸೆಲ್ಸ್ ಇದ್ದಾವೆ ಮತ್ತು ರೆಡ್ ಕಲರ್ ಸೆಲ್ಸ್ ಇದ್ದಾವೆ ಓಕೆ ವಾಟ್ ಡು ವಿ ಕಾಲ್ ಫಾರ್ ದ್ಯಾಟ್ ಬ್ಲೂ ಕಲರ್ ಏನು ಸೆಲ್ಸ್ ಇದ್ದಾವಲ್ಲ ವಿ ಕಾಲ್ ದೆಮ್ ಆ್ಯಸ್ ಅ ಟ್ರೋಫೋಬ್ಲಾಸ್ಟ್ ಓಕೆ ನೆಕ್ಸ್ಟು ರೆಡ್ ಕಲರ್ ಏನಿದಾವಲ್ಲ ದಿಸ್ ಐ ವಿಲ್ ಟೇಕ್ ಔಟ್ ಇದು ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆ ಸೊ ಇದನ್ನು ಹಿಂಗೆ ತೋರಿಸೋಣ ನಾವು ಐ ವಿಲ್ ಪುಟ್ ದ ಆ್ಯರೋ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಇದರಿಂದ ಓಕೆ ನೆಕ್ಸ್ಟ್ ನಾವು ಈ ಸ್ಟೇಜಿಗೆ ಬಂದಿದ್ದೀವಿ ನೆಕ್ಸ್ಟ್ ಇಲ್ಲೇನು ರೆಡ್ ಇದೆಯಲ್ಲ ಟ್ರೋಫೋಬ್ಲಾಸ್ಟ್ ಆಯಿತು ರೆಡ್ ಇರೋದು ಎಂಬ್ರಿಯೋಬ್ಲಾಸ್ಟ್ ಟ್ರೋಫೋಬ್ಲಾಸ್ಟ್ ಸೆಲ್ಸ್ ಆ್ಯಂಡ್ ಎಂಬ್ರಿಯೋಬ್ಲಾಸ್ಟ್ ಸೆಲ್ಸ್ ಈ ಎಂಬ್ರಿಯೋಬ್ಲಾಸ್ಟ್ ಸೆಲ್ಸ್ ಏನಿದೆ ಇದನ್ನು ಇನ್ನರ್ ಸೆಲ್ ಮಾಸ್ ಅಂತಲೂ ಕರೀತಾರೆ ಇನ್ನರ್ ಸೆಲ್ ಮಾಸ್ ಗೊತ್ತಾಯ್ತಾ ಈ ಸ್ಟೇಜ್ವರೆಗೂ ಗೊತ್ತಾಯ್ತಾ ಸೊ ಈ ಸ್ಟ್ರಕ್ಚರ್ನಲ್ಲಿ ಎರಡು ರೀತಿಯಾದಂತಹ ಸೆಲ್ಸು ಅರೇಂಜ್ ಆಯಿತು ಒಂದು ಹೊರಗಡೆ ಇರುವಂತಹ ಟ್ರೋಫೋಬ್ಲಾಸ್ಟ್ ಒಳಗಡೆ ಇರುವಂತಹ ಎಂಬ್ರಿಯೋಬ್ಲಾಸ್ಟ್ ಕೆಲಸ ಏನು ಇವೆರಡು ಸೆಲ್ಸದ್ದು ಎಂಬ್ರಿಯೋಬ್ಲಾಸ್ಟ್ ಹೆಸರಿನಲ್ಲೇ ಹೇಳ್ತಾ ಇದೆ ನೆಕ್ಸ್ಟ್ ಝೈಗೋಟಿಂದ ಏನು ಒಂದು ಎಂಬ್ರಿಯೋ ಅಂತ ಫಾರ್ಮ್ ಆಗಬೇಕು ಭ್ರೂಣ ಅದೆಲ್ಲ ಫಾರ್ಮ್ ಆಗಬೇಕಲ್ಲ ಸೊ ಆ ಎಂಬ್ರಿಯೋ ಯಾವ ಸೆಲ್ಸಿಂದ ಬೆಳೆಯುತ್ತೆ ಈ ರೆಡ್ ಕಲರ್ ಸೆಲ್ಸಿಂದ ಮಾತ್ರ ಎಂಬ್ರಿಯೋ ಬೆಳೆಯುತ್ತೆ ಹೊರಗಡೆ ಏನು ಟ್ರೋಫೋಬ್ಲಾಸ್ಟ್ ಇದೆಯಲ್ಲ ಅದು ಏನು ಮಾಡುತ್ತೆ ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಲೇಯರ್ಸ್ ಅಂದರೆ ಈ ಎಂಬ್ರಿಯೋನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹೊರಗಡೆಯಿಂದ ಕೆಲವೊಂದು ಕವರಿಂಗ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಯಾವುದು ಟ್ರೋಫೋಬ್ಲಾಸ್ಟ್ ಸೆಲ್ ಅದಕ್ಕೆ ಇದನ್ನು ನಾವು ಎಂಬ್ರಿಯೋಬ್ಲಾಸ್ಟ್ ಅಥವಾ ಇನ್ನರ್ ಸೆಲ್ ಮಾಸ್ ಆ್ಯಂಡ್ ಔಟರ್ ಸೆಲ್ ಮಾಸ್ ಅಂತಲೂ ಹೇಳ್ತಾರೆ ಕನ್ಫ್ಯೂಸ್ ಆಗಲೇಬಾರ್ದು ರೈಟ್ ಇಲ್ಲಿವರೆಗೂ ಅರ್ಥ ಆಯಿತು ನೆಕ್ಸ್ಟ್ ಏನಂದರೆ ಈ ಸ್ಟ್ರಕ್ಚರ್ ಹೋಗಿ ಯುಟರಸ್ಸಿಗೆ ಅಟ್ಯಾಚ್ ಆಗಬೇಕು ಯಾಕೆ ನಮ್ಮ ಯುಟರಸ್ ಆಲ್ರೆಡಿ ಲ್ಯೂಟಿಯಲ್ ಫೇಸ್ನಲ್ಲಿದೆ ಆ್ಯಂಡ್ ಇಟ್ ಈಸ್ ವೇಟಿಂಗ್ ಫಾರ್ ದ ಇಂಪ್ಲಾಂಟೇಷನ್ ಇಟ್ ಈಸ್ ವೇಟಿಂಗ್ ಫಾರ್ ದ ಝೈಗೋಟ್ ವೇಟಿಂಗ್ ಫಾರ್ ದ ಎಂಬ್ರಿಯೋ ಓಕೆ ಸೊ ಇಲ್ಲಿ ಒಂದು ಬ್ಯಾರಿಯರ್ ಇದೆ ಏನು ಬ್ಯಾರಿಯರು ಈ ಒಳಗಡೆ ಡೆವಲಪ್ ಆಗುವಂತಹ ಸ್ಟ್ರಕ್ಚರಿಗೆ ಅದು ಗ್ರೋತ್ ಆಗಲಿಕ್ಕೆ ಸ್ಪೇಸ್ ಇಲ್ಲ ಯಾಕೆ ಅಲ್ಲಿ ಝೋನಾ ಪೆಲಿಸಡಾ ಇದೆ ಸೊ ಇಂಪ್ಲಾಂಟೇಷನ್ ಆಗಬೇಕು ಅಂದರೆ ಫಸ್ಟ್ ಈ ಸ್ಟ್ರಕ್ಚರು ಈ ಝೋನಾ ಲೇಯರನ್ನು ಬಿಟ್ಟು ಹೊರಗಡೆ ಬರಬೇಕು ಕರೆಕ್ಟಾ ಸೊ ಟ್ರೋಫೋಬ್ಲಾಸ್ಟ್ ಲೇಯರ್ ಫಾರ್ಮ್ ಆದ ತಕ್ಷಣ ಈ ಸೆಲ್ಸು ಟ್ರೋಫೋಬ್ಲಾಸ್ಟ್ ಸೆಲ್ಸು ದೇ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಲೈಟಿಕ್ ಎನ್ಝೈಮ್ಸ್ ಸೊ ಇವು ಎನ್ಝೈಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ ಓಕೆ ಸೊ ದ್ಯಾಟ್ ದಿಸ್ ಝೋನಾ ಪೆಲಿಸೊಡಲ್ ಲೇಯರ್ ಇಟ್ ಈಸ್ ರಪ್ಚರ್ಡ್ ಸೊ ಝೋನಾ ಲೇಯರು
Now this is the zona layer and it is ruptured now. So zona layer rupture aitu antandre yar bartare horagade inda olagade yenu small embryo belilik start agittala this will start coming out. Okay, so diagram ondhe sale correct aagi haaki artha madkolana. So zona layer cut aitu, so ee structure slow aagi horagade barlikke start agide. So horagade barbekadre now what is this layer? Trophoblast layer. Now this is the trophoblast. Correct. ಒಳಗಡೆ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನಮ್ದು ಎಂಬ್ರಿಯೋ ಫಾರ್ಮ್ ಆಗಲಿಕ್ಕೆ ಬೇಕಾಗುವಂತಹ ಎಂಬ್ರಿಯೋ ಬ್ಲಾಸ್ಟ್ ಸೆಲ್. ಸೊ ಆರೋ ಮಾರ್ಕ್ ನೀವು ಹೆಂಗೆ ಹಾಕ್ತೀರಾ ಈಗ ಆರೋ ಮಾರ್ಕು ಹೊರಗಡೆ. ಓಕೆ, ಆ್ಯಂಡ್ ದಿಸ್ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಡೆವಲಪ್ಮೆಂಟ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಝೋನಾ ಹ್ಯಾಚಿಂಗ್. ಝೋನಾ ಹ್ಯಾಚಿಂಗ್, ಇವಾಗ ಎಗ್ ಹ್ಯಾಚ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಎಗ್ ಒಡೆದು ಮರಿ ಹೊರಗಡೆ ಬರುತ್ತೆ ಅಂತ, ಅದೇ ರೀತಿ ಇಲ್ಲಿ ಝೋನಾ ಲೇಯರ್ ಏನು ಫಾರ್ಮ್ ಆಗಿತ್ತಲ್ಲ ಝೋನಾ ಹ್ಯಾಚ್ ಆಗುತ್ತೆ ಅಂದರೆ ಝೋನಾ ಕಟ್ ಆಗಿ ಅದರ ಒಳಗಡೆ ಇರುವಂತಹ ಡೆವಲಪಿಂಗ್ ಸ್ಟೇಜು ಸ್ಲೋ ಆಗಿ ಹೊರಗಡೆ ಬರುತ್ತೆ. ಇದು ಗೊತ್ತಾಯ್ತಾ? ಝೋನಾ ಹ್ಯಾಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಸ್ಟೇಜಸ್ ಆದಮೇಲೆ ಝೋನಾ ಹ್ಯಾಚಿಂಗ್ ಆಗಬೇಕು, ಅದು ಯುಟರಸನ್ನು ರೀಚ್ ಆದಮೇಲೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಈ ಸ್ಟೇಜಸ್ ಎಲ್ಲ ಫಾಸ್ಟಾಗಿ ಕ್ಲೀವೇಜ್ ಆಗ್ತಾ ಆಗ್ತಾ ಇನ್ನೂ ಟ್ಯೂಬಲ್ಲಿ ಇರಬೇಕಾದ್ರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇರಬೇಕಾದ್ರೆ ಝೋನಾ ಹ್ಯಾಚಿಂಗ್ ಆಗಿಬಿಡುತ್ತೆ ಕೆಲವೊಂದು ಸತಿ. ಸೊ ಝೋನಾ ಹ್ಯಾಚಿಂಗು ಅದು ಕರೆಕ್ಟ್ ಟೈಮ್ಗಿಂತ ಅದೇನಾದರೂ ಮುಂಚೆನೇ ಹ್ಯಾಚ್ ಆಯಿತು ಅಂತಂದರೆ, ಅಂದರೆ ಓಪನ್ ಆಯಿತು ಅಂದರೆ ಅದ್ರ ಒಳಗಡೆಯಿಂದ ಬರುವಂತಹ ಏನಿದು ಸ್ಟ್ರಕ್ಚರ್ ಇದೆಯಲ್ಲ ಎಂಬ್ರಾನಿಕ್ ಸ್ಟ್ರಕ್ಚರು, ಅದು ಯುಟರಸ್ನಲ್ಲಿ ಅಟ್ಯಾಚ್ ಆಗೋ ಬದಲಿ ಎಲ್ಲೇ ಒಂದು ಕಡೆ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿನೇ ಅದು ಅಟ್ಯಾಚ್ ಆಗಿಬಿಡುತ್ತೆ, ಅಲ್ಲಿನೇ ಇಂಪ್ಲಾಂಟೇಷನ್ ಆಗಿಬಿಡುತ್ತೆ. ಸೊ ಯುಟರಸನ್ನು ಬಿಟ್ಟು ಬೇರೆ ಪಾರ್ಟ್ನಲ್ಲಿ ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಏನಾದ್ರೂ ಇಂಪ್ಲಾಂಟೇಷನ್ ಆಯಿತು ಅಂದರೆ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಎಕ್ಟೋ ಅಂದರೆ ಹೊರಗಡೆ, ಎದುರು ಹೊರಗಡೆ ಎಂಡೋಮೆಟ್ರಿಯಮ್ ಯುಟರಸ್ ಹೊರಗಡೆ, ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ವೆರಿ ಡೇಂಜರಸ್, ಅದನ್ನು ಕರೆಕ್ಟಾಗಿ ಡೈಗ್ನೋಸ್ ಮಾಡಿ ಅದನ್ನು ಅಲ್ಲಿನೇ ಟರ್ಮಿನೇಟ್ ಮಾಡ್ತಾರೆ, ಇಲ್ಲಾಂದರೆ ಇಟ್ ವಿಲ್ ಬಿ ವೆರಿ ಡೇಂಜರಸ್ ಟು ದ ಬಾಡಿ, ವೆರಿ ಡೇಂಜರಸ್ ಟು ದ ವಿಮೆನ್. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ, ಝೋನಾ ಹ್ಯಾಚಿಂಗ್ ವೆರಿ ವೆರಿ ಇಂಪಾರ್ಟೆಂಟ್, ಎರಡು ದೃಷ್ಟಿಯಿಂದ ಇಂಪಾರ್ಟೆಂಟ್. ಮೊದಲನೇದು ಯಾವುದು? ಒಳಗಡೆ ಎಂಬ್ರಿಯೋ ಏನು ಬೆಳೀತಾ ಇದೆ ಅದು ಕರೆಕ್ಟಾಗಿ ಪ್ರಾಪರಾಗಿ ಗ್ರೋತ್ ಆಗಲಿಕ್ಕೆ ಝೋನಾ ಹ್ಯಾಚಿಂಗ್ ಆಗಲೇಬೇಕು. ಸೆಕೆಂಡ್ ಒನ್, ಝೋನಾ ಹ್ಯಾಚಿಂಗು ಕರೆಕ್ಟಾಗಿ ಯುಟರಸ್ಸಿಗೆ ಬಂದ ಮೇಲೆ ಅದು ಹ್ಯಾಚ್ ಆಗಬೇಕು. ಗೊತ್ತಾಯ್ತಾ? ಸೊ ನಮ್ಮದು ಝೋನಾ ಬ್ರೇಕ್ ಆಗಿದೆ, ಅದರ ಒಳಗಡೆ ಇರುವಂತಹ ಟಿಶ್ಯೂ ಸ್ಲೋ ಆಗಿ ಹೊರಗಡೆ ಬಂದಿದೆ. ನೆಕ್ಸ್ಟ್ ಇದೇನು ಮಾಡಬೇಕು? ಇಟ್ ಹ್ಯಾಸ್ ಟು ಗೆಟ್ ಇಂಪ್ಲಾಂಟೆಡ್, ಎಲ್ಲೋ ಒಂದು ಕಡೆ ಹೋಗಿ ಅದು ಅಟ್ಯಾಚ್ ಆಗಬೇಕು. ಇಲ್ಲಿವರೆಗೂ ಎಷ್ಟಾಗಿತ್ತು? ಫಿಫ್ತ್ ಡೇವರೆಗೂ ಆಗಿತ್ತು, ಇಲ್ಲಿ ಫಿಫ್ತ್ ಡೇವರೆಗೂ ಈ ಸ್ಟೇಜಸ್ ಆಯಿತು. ನೆಕ್ಸ್ಟ್ ಟೂ ಡೇಸ್ನಲ್ಲಿ ಇದೆಲ್ಲ ಚೇಂಜಸ್ ಆಗಿ, ಅಂದರೆ ಎಂಬ್ರಿಯೋಬ್ಲಾಸ್ಟ್ ಬೆಳೆದು ಟ್ರೋಫೋಬ್ಲಾಸ್ಟ್ ಬೆಳೆದು ಝೋನಾ ಹ್ಯಾಚಿಂಗ್ ಆಗಿ ಈ ಸ್ಟೇಜು ಹೊರಗಡೆ ಬರುತ್ತೆ. ನಾವು ಅಗೇನ್ ದೀಸ್ ಟ್ರೋಫೋಬ್ಲಾಸ್ಟ್ ಸೆಲ್ಸ್ ಅವ್ರದ್ದೇನು ಲೈಟಿಕ್ ಎನ್ಝೈಮ್ಸ್ ಇತ್ತಲ್ಲ, ನಾವು ದೋಸ್ ಎನ್ಝೈಮ್ಸ್ ನೌ ದೇ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಆನ್ ದ ಎಂಡೋಮೆಟ್ರಿಯಲ್ ಲೈನಿಂಗ್. ಇದನ್ನ ಕ್ಲಿಯರಾಗಿ ಇನ್ನೊಂದ್ಸತೆ ನೀವು ಬೇಕಂದರೆ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಅದೇ ಸ್ಟ್ರಕ್ಚರನ್ನು ತೆಗಿತಾ ಇದ್ದೀನಿ ಹೊರಗಡೆ. ಸೊ ಟ್ರೋಫೋಬ್ಲಾಸ್ಟಿಂದ ಬರುವಂತಹ ಏನು ಲೈಟಿಕ್ ಎನ್ಝೈಮ್ಸ್ ಇದ್ದಾವೆ, ನೆಕ್ಸ್ಟ್ ಅವು ಯಾರ ಮೇಲೆ ಅಟ್ಯಾಕ್ ಆಗಬೇಕು? ಎಂಡೋಮೆಟ್ರಿಯಮ್ ಮೇಲೆ ಅವು ಅಟ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೈಟಿಕ್ ಎನ್ಝೈಮ್ಸ್ ಬಂದ ತಕ್ಷಣ ಒಂದು ಸ್ಮಾಲ್ ಪೋರ್ಷನ್ ಆಫ್ ದ ಎಂಡೋಮೆಟ್ರಿಯಮ್ ವಿಲ್ ಬಿ ಡೈಜೆಸ್ಟೆಡ್. ಓಕೆ, ಎಂಡೋಮೆಟ್ರಿಯಮ್ಮು ಒಂದು ಸ್ಮಾಲ್ ಒಂದು ಏನಂತಾರೆ ಕುಷನ್ ಲೈಕ್ ಸ್ಟ್ರಕ್ಚರ್, ಬೆಡ್ ಲೈಕ್ ಸ್ಟ್ರಕ್ಚರನ್ನು, ಈ ರೀತಿ ಬೆಡ್ ಲೈಕ್ ಸ್ಟ್ರಕ್ಚರನ್ನು ಅದು ಫಾರ್ಮ್ ಮಾಡುತ್ತೆ. ಸೊ ಈ ಸ್ಟ್ರಕ್ಚರಲ್ಲಿ ಇದೇನು ಡೆವಲಪಿಂಗ್ ಎಂಬ್ರಿಯೋ ಇದೆಯಲ್ಲ ಅದು ಬಂದು ಅಟ್ಯಾಚ್ ಆಗುತ್ತೆ. ಸೊ ಹೆಂಗೆ ನಾವಿಲ್ಲಿ ಡ್ರಾ ಮಾಡ್ಬೋದು? ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಝೋನಾ ಹ್ಯಾಚಿಂಗ್ ಆದಮೇಲೆ ಟ್ರೋಫೋಬ್ಲಾಸ್ಟ್ ಸೆಲ್ಸಿಂದ ಲೈಟಿಕ್ ಎನ್ಝೈಮ್ಸ್ ಬಂದು ಸ್ಮಾಲ್ ಏರಿಯಾ ಆಫ್ ಎಂಡೋಮೆಟ್ರಿಯಮ್ನ ಅವು ಡೈಜೆಸ್ಟ್ ಮಾಡ್ತವೆ. ಸೊ ಅಲ್ಲಿ ಒಂದು ಕಪ್ ಶೇಪ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ, ಆ ಸ್ಟ್ರಕ್ಚರ್ನಲ್ಲಿ ಇದು ಹೋಗಿ ಅಲ್ಲಿ ಅಟ್ಯಾಚ್ ಆಗುತ್ತೆ. ದಿಸ್ ಈಸ್ ದ ಸ್ಟ್ರಕ್ಚರ್. ಯಾವ ಸೆಲ್ಸ್ ಇದು? ಟ್ರೋಫೋಬ್ಲಾಸ್ಟ್ ಸೆಲ್ಸ್. ಓಕೆ, ಸ್ಪೆಲ್ಲಿಂಗ್ಸನ್ನು ಅವಾಗವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಇಲ್ಲಿ ಒಳಗಡೆ ಏನಿದೆ? ಇನ್ನರ್ ಸೆಲ್ ಮಾಸ್ ಇದೆ. ಗೊತ್ತಾಯ್ತಾ?
ಸೊ ಒಂದ್ಸತಿ ಜೋನ ಹ್ಯಾಚಿಂಗ್ ಆಗಿ ಈ ಸ್ಟ್ರಕ್ಚರು ಎಂಡೋಮೆಟ್ರಿಯಂ ಲೇಯರ್ ಒಳಗಡೆ ಎಂಬೆಡ್ ಆಯಿತು ಅಂತಂದರೆ ಅದೇನು ಅಟ್ಯಾಚ್ ಆಗುತ್ತಲ್ಲ ನಾವು ದ್ಯಾಟ್ ಸ್ಟೆಪ್ ವಿ ಕಾಲ್ ಇಟ್ ಆ್ಯಸ್ ಅ ಇಂಪ್ಲಾಂಟೇಷನ್. ಯಾವಾಗ ಇಂಪ್ಲಾಂಟೇಷನ್ ಅಂತ ಆಗುತ್ತೆ ಆವಾಗಿನಿಂದ ಗೆಸ್ಟೇಷನಲ್ ಪಿರಿಯಡ್ ಅಂದರೆ ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಹೇಳೋದು. ಅದಕ್ಕಿಂತ ಮುಂಚೆ ಇದೆಲ್ಲ ಸ್ಟೇಜಸ್ ಇದೆಯಲ್ಲ, ದಟ್ ಈಸ್ ದ ಅರ್ಲಿ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್. ಅಲ್ಲಿ ನಾವನ್ನು ಪ್ರೆಗ್ನೆನ್ಸಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳೋದಿಲ್ಲ. ಯಾವಾಗ ಈ ಸ್ಟ್ರಕ್ಚರು ಇಂಪ್ಲಾಂಟ್ ಆಗುತ್ತಲ್ಲ ಅಂದರೆ ಯುಟರಸ್ ವಾಲಿಗೆ ಅಟ್ಯಾಚ್ ಆಗುತ್ತಲ್ಲ, ಆ ಅಟ್ಯಾಚ್ ಆಗೋದನ್ನು ನಾವೇನಂತ ಹೇಳ್ತೀವಿ ಇಂಪ್ಲಾಂಟೇಷನ್ ಆ್ಯಂಡ್ ಬಿಗ್ನಿಂಗ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಒಂದ್ಸತಿ ಯುಟರಸ್ ಒಳಗಡೆ ಇದು ಹೋಗಿ ಎಂಬೆಡ್ ಆಯಿತು ಅಂದರೆ ಇದೇನು ಎಂಡ್ ಇದೆಯಲ್ಲ ಅದು ಫುಲ್ ಮೈಟೋಟಿಕ್ ಡಿವಿಷನ್ ಮಾಡ್ತಾ ಮಾಡ್ತಾ ಇದನ್ನು ಹೊರಗಡೆಯಿಂದ ಹಿಂಗೆ ಕವರ್ ಮಾಡ್ಕೊಂಬಿಡುತ್ತೆ. ಓಕೆ, ಗೊತ್ತಾಯ್ತಾ? ಆ ಕಡೆ ಡೆವಲಪಿಂಗ್ ಎಂಬ್ರಿಯೋ ಬೆಳೀತಾ ಇದೆ, ಇಲ್ಲಿ ಕಪ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಒಂದ್ಸತಿ ಆ ಎಂಬ್ರಿಯೋ ಬಂತು ಅಂದರೆ ಇದು ಎಂಡ್ ಇದೆಯಲ್ಲ, ಎಂಡ್ ಪೂರ್ತಿ ಡಿವೈಡ್ ಆಗ್ತಾ 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 ಅದು ಕ್ಲೋಸ್ ಆಗಿ ಈ ಎಂಬ್ರಿಯೋನ ಒಳಗಡೆ ತೊಗೊಂಡ್ಬಿಡುತ್ತೆ, ಯುಟರಸ್ ಟಿಶ್ಯೂ ಒಳಗಡೆ ಅದು ತೊಗೊಂಡ್ಬಿಡುತ್ತೆ. ಓಕೆ, ಆ್ಯಂಡ್ ಹಿಯರ್ ಸ್ಟಾರ್ಟ್ಸ್ ದ ಪ್ರೆಗ್ನೆನ್ಸಿ ಆ್ಯಂಡ್ ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಅ ಇಂಪ್ಲಾಂಟೇಷನ್. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ದಿಸ್ ಹ್ಯಾಪನ್ಸ್ ಆ್ಯಟ್ ದ ಸೆವೆಂತ್ ಡೇ ಆಫ್ ಫರ್ಟಿಲೈಸೇಷನ್. ಸೊ ಓವ್ಯುಲೇಷನ್ ಆಗಬೇಕು ಮಿಡ್ ಆಫ್ ದ ಮೆನಿಸ್ಟ್ರಲ್ ಸೈಕಲಿಗೆ, ಓವ್ಯುಲೇಷನ್ ಆಗಿ ಅದೇ ಟೈಮಿಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿ ಇನ್ಸೆಮಿನೇಷನ್ ಆಗಿ ಸ್ಪರ್ಮ್ಸ್ ಬರಬೇಕು. ಆ ಸ್ಪರ್ಮ್ಸದ್ದು ಕೆಪ್ಯಾಸಿಟೇಷನ್ ಆಗಿ ಕೀಮೋ ಅಟ್ರ್ಯಾಕ್ಷನ್ ಆಗಿ ಎಲ್ಲ ಬ್ಯಾರಿಯರ್ಸನ್ನು ಅದು ಕಟ್ ಮಾಡ್ತಾ ಮಾಡ್ತಾ ಒಳಗಡೆ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡಬೇಕು. ನೆಕ್ಸ್ಟ್ 5 ಡೇಸು ಅದು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಆಗ್ತಾ ಮೊರೊಲಾ ಸ್ಟೇಜಿಗೆ ಬಂದು 32 ಸೆಲ್ ಸ್ಟೇಜನ್ನು ಆಗುತ್ತೆ. 5th ಡೇಗೆ ಅದು ಯುಟರಸ್ಸಿಗೆ ಎಂಟರ್ ಆಗಿ ಅಲ್ಲಿರುವಂತಹ ನ್ಯೂಟ್ರಿಟಿವ್ ಟಿಶ್ಯೂವನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ನ್ಯೂಟ್ರಿಟಿವ್ ಟಿಶ್ಯೂವನ್ನ ಒಳಗಡೆ ಬರೋದ್ರಿಂದ ಕ್ಯಾವಿಟಿ ಫಾರ್ಮ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅವೇನು ಸೆಲ್ಸ್ ಇದ್ವಲ್ಲ 32 ಬ್ಲಾಸ್ಟೋಮಿಯರ್ಸು ಅವೆಲ್ಲವೂ ರೀಅರೇಂಜ್ ಆಗಿ ಎಂಬ್ರಿಯೋ ಬ್ಲಾಸ್ಟ್ ಮತ್ತು ಟ್ರೋಫೋಬ್ಲಾಸ್ಟನ್ನು ಅವು ಅರೇಂಜ್ ಮಾಡ್ಕೋತವೆ. ಆಮೇಲೆ ಝೋನಾ ಹ್ಯಾಚಿಂಗ್ ಆಗುತ್ತೆ, ಝೋನಾಯಿಂದ ಹೊರಗಡೆ ಬರುವಂತಹ ಸ್ಟೇಜು ಎಂಡೋಮೆಟ್ರಿಯಂ ಒಳಗಡೆ ಹೋಗಿ ಎಂಬೆಡ್ ಆಗುತ್ತೆ, ಇಂಪ್ಲಾಂಟ್ ಆಗುತ್ತೆ. ಸೊ ಈ ಪ್ರೋಸೆಸ್ ಆಗಲಿಕ್ಕೆ ನೆಕ್ಸ್ಟ್ 2 ಡೇಸ್ ಅಂದರೆ 5th ಗೆ ಈ ಸ್ಟೇಜು ಯುಟರಸ್ಸಿಗೆ ಬಂದಿತ್ತು, ನೆಕ್ಸ್ಟ್ 2 ದಿವಸದಲ್ಲಿ ಎಲ್ಲ ಚೇಂಜಸ್ ಆಗಿ 7th ಡೇ ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್, 7th ಡೇ ಆಫ್ ಫರ್ಟಿಲೈಸೇಷನ್ ಈಸ್ ದ ಇಂಪ್ಲಾಂಟೇಷನ್. ಸೊ ಫರ್ಟಿಲೈಸೇಷನ್ ಆಗಿ 1 ವಾರ ಆದಮೇಲೆ ಇಂಪ್ಲಾಂಟೇಷನ್ ಆಗಿ ಪ್ರೆಗ್ನೆನ್ಸಿ ಅಂತ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಯಾವ್ಯಾವ ಚೇಂಜಸ್ ಆಗ್ತವೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಆ್ಯಂಡ್ 1 ಮೋರ್ ಪಾಯಿಂಟ್, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸಿ, 7th ಡೇಗೆ ಇಂಪ್ಲಾಂಟೇಷನ್ ಆಗಿದೆಯಾ, ಇವಾಗ ಈ ಯುಟರಸ್ ಟಿಶ್ಯೂ ಇದೆಯಲ್ಲ, ಯುಟರೈನ್ ವಾಲ್ ಇದೆಯಲ್ಲ, ನೌ ದಿಸ್ ಈಸ್ ನೋ ಮೋರ್ ಕಾಲ್ಡ್ ಆ್ಯಸ್ ಅ ಯುಟರೈನ್ ಟಿಶ್ಯೂ. ಇದಕ್ಕೆ ಯುಟರೈನ್ ವಾಲ್ ಅಂತ ಅಥವಾ ಎಂಡೋಮೆಟ್ರಿಯಮ್ ಅಂತ ಕರೆಯೋದಿಲ್ಲ. ಇವಾಗ ಇದನ್ನು ಏನಂತ ಕರೀತಾರೆ ಅಂದರೆ ಡೆಸಿಡ್ಯುವಾ ಅಂತ ಕರೀತಾರೆ, ಡೆಸಿಡ್ಯುವಾ. ಓಕೆ, ಡೆಸಿಡ್ಯುಯಲ್ ಫಾರೆಸ್ಟ್ ಅಂತ ಹೇಳ್ತೀವಲ್ಲ, ಡೆಸಿಡ್ಯುಯಲ್ ಫಾರೆಸ್ಟ್ ಅಂದರೆ ಏನು, ವಿಂಟರ್ ಸೀಸನ್ನಲ್ಲಿ ಎಲೆಗಳನ್ನು ಉದುರಿಸುವಂತಹ ಫಾರೆಸ್ಟ್. ಓಕೆ, ಸೊ ಅದೇ ವರ್ಡ್ ಡೆಸಿಡ್ಯುವಾ. ಸೊ ಎಂಡೋಮೆಟ್ರಿಯಮ್ ನೌ ಇಟ್ ಈಸ್ ಕಾಲ್ಡ್ ಆ್ಯಸ್ ಡೆಸಿಡ್ಯುವಾ. ಯಾಕೆ? ಬಿಕಾಸ್ ಒನ್ ಆರ್ ದ ಅದರ್ ಡೇ ಆಫ್ಟರ್ ಪ್ರೆಗ್ನೆನ್ಸಿ ಈ ಲೇಯರ್ ಕೂಡ ರಿಮೂವ್ ಆಗಲೇಬೇಕು ಡೆಲಿವರಿ ಆಗಬೇಕಾದ್ರೆ. ಸೊ ಇದಕ್ಕೆ ಡೆಸಿಡ್ಯುವಾ ಅಂತ ಶಾರ್ಟ್ಕಟ್ ಆಗಿ. ನಾವು ಈ ಸ್ಟೇಜ್ ಏನಿದೆಯಲ್ಲ ಇಲ್ಲಿ, ಇಲ್ಲಿ ಡೆಸಿಡ್ಯುವ 3 ಲೇಯರ್ಸನ್ನು ನಾವು ನೋಡ್ಬೋದು. ಎಲ್ಲೆಲ್ಲಿ ಅಂತಂದರೆ ಈ ಬ್ಲಾಸ್ಟೋಸಿಸ್ಟ್ ಇದೆಯಲ್ಲ, ನಾವು ದಿಸ್ ಸ್ಟ್ರಕ್ಚರ್ ಝೋನಾ ಹ್ಯಾಚ್ ಆದಮೇಲೆ ಏನು ಹೊರಗಡೆ ಬರುತ್ತಲ್ಲ ಇದನ್ನು ನಾವು ಬ್ಲಾಸ್ಟೋಸಿಸ್ಟ್ ಅಂತಲೂ ಕರೀತಾರೆ. ಓಕೆ, ಸಿಸ್ಟ್ ಅಂದರೆ ಏನೋ ಒಂಥರ ಬಾಲ್ ಲೈಕ್ ಇದೆ ಅಂತ ಅರ್ಥ. ಓಕೆ, ಬ್ಲಾಸ್ಟೋಸಿಸ್ಟ್. ಓಕೆ, ಸೊ ಈ ಬ್ಲಾಸ್ಟೋಸಿಸ್ಟ್ ಒಂದ್ಸತಿ ಇಂಪ್ಲಾಂಟ್ ಆದಮೇಲೆ ಇದು ಯಾವ ಎಂಡಿಗೆ ಅಟ್ಯಾಚ್ ಆಯ್ತಲ್ಲ, ಇಲ್ಲಿ ಯುಟರಸ್ದು ಯಾವ ಎಂಡಿಗೆ ಮೇನ್ ಅಟ್ಯಾಚ್ ಆಯ್ತಲ್ಲ, ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆ್ಯಸ್ ಡೆಸಿಡ್ಯುವಾ ಬೆಸಾಲಿಸ್. ಬೇಸಾಲಿಸ್ ಬೇಸಲ್, ಬೇಸನ್ನು ಫಾರ್ಮ್ ಮಾಡ್ತು ಡೆವಲಪಿಂಗ್ ಎಂಬ್ರಿಯೋಗೆ, ಇಲ್ಲಿ ಬೇಸನ್ನು ಏನು ಫಾರ್ಮ್ ಮಾಡ್ತಲ್ಲ. ಸೊ ದಿಸ್ ಪಾರ್ಟ್ ಆಫ್ ದ ಎಂಡೋಮೆಟ್ರಿಯಮ್ ವಿ ಕಾಲ್ ಇಟ್ ಆ್ಯಸ್ ಅ ಡೆಸಿಡ್ಯುವಾ ಬೆಸಾಲಿಸ್. ನೆಕ್ಸ್ಟ್, ಬ್ಲಾಸ್ಟೋಸಿಸ್ಟ್ ಒಳಗಡೆ ಹೋದ್ಮೇಲೆ ಈ ಟಿಶ್ಯೂ ಏನು ಫುಲ್ ಕವರ್ ಮಾಡ್ಕೊಂಬಿಡ್ತಲ್ಲ, ಈ ಪಾರ್ಟ್ ದಿಸ್ ಒನ್, ಈ ಪಾರ್ಟಿಗೆ ಡೆಸಿಡ್ಯುವಾ
ಡೆಸಿಡುವಾ ಕ್ಯಾಪ್ಸ್ಯುಲಾರೀಸ್ ಕ್ಯಾಪ್ಸ್ಯುಲಾರೀಸ್ ಓಕೆ ಕ್ಯಾಪ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತಲ್ಲ ಸೊ ಡೆಸಿಡುವಾ ಕ್ಯಾಪ್ಸ್ಯುಲಾರೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಪೋರ್ಷನನ್ನು ಬಿಟ್ಟು ಮಿಕ್ಕಿದ್ದೇನು ಎಂಡೋಮೆಟ್ರಿಯಂ ಪಾರ್ಟ್ ಇದೆಯಲ್ಲ ಇದು ಮೇಲ್ಗಡೆ ಆಗ್ಬೋದು ಕೆಳಗಡೆ ಆಗ್ಬೋದು ಸೊ ಈ ರಿಮೈನಿಂಗ್ ಪಾರ್ಟನ್ನು ಡೆಸಿಡುವಾ ಪ್ಯಾರೈಟಲೀಸ್ ಅಂತ ಕರೀತಾರೆ ಪ್ಯಾರೈಟಲೀಸ್ ಓಕೆ ಸೊ ಈ ಮೂರು ಹೆಸರನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು ಡೆಸಿಡುವಾ ಪ್ಯಾರೈಟಲೀಸ್ ಡೆಸಿಡುವಾ ಬೆಸಾಲೀಸ್ ಆ್ಯಂಡ್ ಡೆಸಿಡುವಾ ಕ್ಯಾಪ್ಸುಲಾರೀಸ್ ಸೊ ಇವಾಗ ಎಂಡೋಮೆಟ್ರಿಯಮು ಅಟ್ಯಾಚ್ಮೆಂಟ್ ಇಂಪ್ಲಾಂಟೇಷನ್ ಆದಮೇಲೆ ಅದನ್ನು ನಾವು ಡೆಸಿಡುವಾ ಅಂತ ಕರಿತೀವಿ ಅದು ಎಲ್ಲಿ ಅಟ್ಯಾಚ್ ಆಯ್ತಲ್ಲ ಆ ಪಾಯಿಂಟಿಗೆ ಬೆಸಾಲೀಸ್ ಬೇಸ್ ಲೈಕ್ ಬೆಸಾಲೀಸ್ ಅಂತ ಕರಿತೀವಿ ಎಲ್ಲಿ ಅದು ಕ್ಲೋಸ್ ಆಯ್ತಲ್ಲ ಅದು ಕ್ಯಾಪ್ಸುಲಾರೀಸ್ ಈ ಎರಡೂ ರೀಜನನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಎಂಡೋಮೆಟ್ರಿಯಮ್ ಪಾರ್ಟಿಗೆ ಡೆಸಿಡುವಾ ಪ್ಯಾರೈಟಲೀಸ್ ಅಂತ ಕರಿತೀವಿ ಸೊ ನಾವೇನು ಕಲ್ತೀವಿ ಫರ್ಟಿಲೈಸೇಷನ್ ಆದಮೇಲೆ ಕ್ಲೀವೇಜ್ ಆಗುತ್ತೆ ಕ್ಲೀವೇಜ್ ಆಗ್ತಾ ಆಗ್ತಾ ನೆಕ್ಸ್ಟ್ ಅದು ಬ್ಲಾಸ್ಟೋಸಿಸ್ಟ್ ಆಗಿ ಇಂಪ್ಲಾಂಟೇಷನ್ ಆಗುತ್ತೆ ಯಾವತ್ತು ಸೆವೆಂತ್ ಡೇ ಆಫ್ ದ ಫರ್ಟಿಲೈಸೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ಸ್ಟೇಜಿಗೆ ಇಂಪ್ಲಾಂಟೇಷನ್ ಆಯಿತು ಬ್ಲಾಸ್ಟೋಸಿಸ್ಟ್ ಸ್ಟೇಜಿಗೆ ಇಂಪ್ಲಾಂಟೇಷನ್ ಆಯಿತು ಬ್ಲಾಸ್ಟೋಸಿಸ್ಟ್ನಲ್ಲಿ ಎಷ್ಟು ಲೇಯರ್ಸ್ ಇದ್ದಾವೆ ಟೂ ಲೇಯರ್ಸ್ ಇದ್ದಾವೆ ಒಂದು ಇನ್ನರ್ ಸೆಲ್ಮಾಸ್ ಒಂದು ಔಟರ್ ಸೆಲ್ಮಾಸ್ ಇನ್ನರ್ ಸೆಲ್ಮಾಸ್ ಎಂಬ್ರಿಯೋಬ್ಲಾಸ್ಟ್ ಫ್ಯೂಚರ್ ಎಂಬ್ರಿಯೋನ ಫಾರ್ಮ್ ಮಾಡುತ್ತೆ ಔಟರ್ ಸೆಲ್ಮಾಸ್ ಟ್ರೋಫೋಬ್ಲಾಸ್ಟ್ ಅದು ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಲೇಯರ್ಸ್ಗಳನ್ನು ಫಾರ್ಮ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಏನೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಕಲಿಯೋಣಂತೆ ಐ ಹೋಪ್ ದಿಸ್ ಈಸ್ ವೆರಿ ಮಚ್ ಕ್ಲಿಯರ್ ಇದೆಲ್ಲವೂ ನಾವು ಯುಟೆರಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಓಕೆ ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲಾಸ್ಟೋಸಿಸ್ಟಿಂದ ಹೆಂಗೆ ಒಂದು ಎಂಬ್ರಿಯೋ ಬೆಳೆಯುತ್ತೆ ಅಂತ ವೆರಿ ಇಂಟ್ರೆಸ್ಟಿಂಗ್ ಅದನ್ನು ನಾವು ಸ್ಟಡಿ ಮಾಡೋಣ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಈ ಎಲ್ಲ ಡೈಗ್ರಾಮ್ಸನ್ನ ಪ್ಲೀಸ್ ಒಂದ್ಸತಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ನೀವಾಗಲೇ ಕೈಲೇ ಡ್ರಾ ಮಾಡಿ ಲೇಬ್ಲಿಂಗ್ಸನ್ನು ತೆಗೆದು ಇಲ್ಲೇನಾದರೂ ಡಿಫಿಕಲ್ಟಿ ಇತ್ತು ಅಂತಂದರೆ ನೋಟ್ಸ್ನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದ್ಸತಿ ರೆಫರ್ ಮಾಡಿ ಈ ಎಲ್ಲವನ್ನು ಒಂದ್ಸತಿ ನೀವೇ ಕೈಯಾರೆ ತೆಗೆದು ಪ್ರಾಕ್ಟೀಸ್ ಮಾಡಿ ಅಂದರೆ ಕಾನ್ಸೆಪ್ಟು ಅರ್ಥ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಲಿಯೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್